ಹಾಯ್, ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನನ್ನ ಹೆಸರು ನಬಿನಾರ್ ಘೋಷಲ್. ಇವತ್ತು ನಾನು KAS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪೇಪರ್ 2012 ಪ್ರಶ್ನೆಪತ್ರಿಕೆ ಪೇಪರ್ 2 ನಿಮಗೆ ಇಲ್ಲಿ ಅಫೀಷಿಯಲ್ ಆ್ಯಂಡ್ ರಿವೈಸ್ಡ್ ಕ್ಯಾಸೆಟ್ನ ಕೊಡ್ತಾ ಇದ್ದೇನೆ. ಇದು ನಿಮಗೆ ಮುಂಬರ್ತಕ್ಕಂಥ KAS ಎಕ್ಸಾಮ್ಸ್ಗೆ ಯಾವ ರೀತಿ ಪೇಪರ್ 2 ಅನ್ನೋ ಕ್ವಶನನ್ನು ಕೇಳ್ತಾರೆ ಅಂತ ಅನಲೈಸ್ ಮಾಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್. ಮೊದಲನೇ ಪ್ರಶ್ನೆ, ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾರು ನೋಡ್ತಾ ಅಂತಿದ್ರೆ ನಾನು ಎಷ್ಟು ನಿಮ್ಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಸ್ಕ್ರೋಲ್ ಮಾಡ್ತಾನೆ, ನಿಮ್ಮೆಲ್ಲಾಗಿ ಸ್ಕ್ರೋಲ್ ಮಾಡ್ತಾನೆ, ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ವರಮಾನವು ಈ ಕೆಳಕಂಡ ಯಾವ ಕ್ಷೇತ್ರಗಳಲ್ಲಿ 2004-05 ಬೆಳೆಗಳು 2010-11 ಅತ್ಯಧಿಕ ವಾರ್ಷಿಕ ಬೆಳವಣಿಗೆಯನ್ನು ದಾಖಲಿಸಿವೆ? ಕೇಳಿ, ಸಮುದಾಯ ಹಾಗೂ ವ್ಯಕ್ತಿಗತ ಸೇವೆಗಳು, ಆಪ್ಷನ್ 4. ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ 33 ಕೃಷಿ ಉತ್ಪನ್ನಗಳ ಸಗಟು ಬೆಲೆ ಸೂಚಿಯನ್ನು 1981-82 ಆಧಾರ ವರ್ಷದಲ್ಲಿ ರೂಪಿಸುವ ಸಂಸ್ಥೆ? ಆರ್ಥಿಕ ಮತ್ತು ಸಾಂಘಿಕ ನಿರ್ದೇಶನಾಲಯ, ಯೋಜನಾ ಇಲಾಖೆ, ಕರ್ನಾಟಕ ಸರ್ಕಾರ, ಆಪ್ಷನ್ 4. ಕೇಂದ್ರ ಸರ್ಕಾರದಿಂದ ತೆರಿಗೆ ಪ್ರಾಪ್ತಿಯು, ಟ್ಯಾಕ್ಸ್ ಡಿವಲ್ಯೂಷನ್, ಕರ್ನಾಟಕ ರಾಜ್ಯದ ಕೆಳಕಂಡವುಗಳ ಒಂದು ಭಾಗವಾಗಿರುತ್ತದೆ. ಕೆ, ರೆವಿನ್ಯೂ ಸ್ವೀಕೃತಿಗಳು, ರೆವಿನ್ಯೂ ರಿಸಿಪ್ಟ್ ಅಂತ ಕರಿತೀವಿ. ನಾಲ್ಕನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಜೈವಿಕ ವೈವಿಧ್ಯ ಮಂಡಳಿಯು ಈ ಕೆಳಕಂಡ ಇಲಾಖೆಯ ಭಾಗವಾಗಿದೆ? ಈ ರೀತಿಯ ಕ್ವೆಶನ್ಸ್ ಕೇಳ್ತಿರ್ತಾರೆ. ಕೆ, ಅರಣ್ಯ ಪರಿಸರ, ಪರಿಸರ ವಿಜ್ಞಾನ ಮತ್ತು ಪರಿಸರ, ಆಪ್ಷನ್ 3. 2005ನೇ ಪ್ರಶ್ನೆ, 2008-09 ಅವಧಿಯಲ್ಲಿ ಕರ್ನಾಟಕದ ಅತ್ಯಧಿಕ ಪ್ರದೇಶದ ನೀರಾವರಿಯು ಈ ಕೆಳಕಂಡವುಗಳ ಮೂಲಕ ನಡೆಯುತ್ತಿತ್ತು? ಟ್ಯೂಬ್ ಅಥವಾ ಕೊಳವೆ ಬಾವಿಗಳು. ಆರನೇ ಪ್ರಶ್ನೆ, 2005-06 ಕರ್ನಾಟಕದ ಕೃಷಿ ಗಣತಿಯ ಪ್ರಕಾರ 2-4 ಹೆಕ್ಟೇರ್ಗಳಷ್ಟು ಭೂಮಿಯನ್ನು ಹೊಂದಿರುವ ರೈತರನ್ನ ಈಗೆನ್ನುತ್ತಾರೆ? ಮಧ್ಯಮ ರೈತ, ಆಪ್ಷನ್ 3. ಕೆ, ಇಂಗ್ಲಿಷ್ ಮಾಧ್ಯಮ ನೋಡ್ಕೋಬಹುದು. ಈಗ 7ನೇ ಪ್ರಶ್ನೆ, ಶಿಕ್ಷಣ ಮಟ್ಟದ ದೃಷ್ಟಿಯಿಂದ 2004-05 ಕರ್ನಾಟಕದ ಕಾರ್ಮಿಕ ವರ್ಗದ ಅತ್ಯಧಿಕ ಶೇಕಡಾ ಮಂದಿ ಈ ಕೆಳಗಿನ ಗುಂಪಿಗೆ ಸೇರಿದ್ದರು? ಓಕೆ, ಅನಕ್ಷರಸ್ಥರು, ಆಪ್ಷನ್ 1. 8ನೇ ಪ್ರಶ್ನೆ, 2009-10 ಕರ್ನಾಟಕದಿಂದ ನಡೆದ ರಫ್ತುಗಳಲ್ಲಿ ಅಧಿಕ ಮೌಲ್ಯದ ಕೊಡುಗೆ ಯಾವ ವಸ್ತುಗಳದ್ದಾಗಿತ್ತು? ಓಕೆ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಜೈವಿಕ ತಂತ್ರಜ್ಞಾನ, ಆಪ್ಷನ್ 2. 9ನೇ ಪ್ರಶ್ನೆ, 2010-11 ಕರ್ನಾಟಕದಲ್ಲಿ ಅತ್ಯಧಿಕ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡಿದ ಕ್ಷೇತ್ರ ಯಾವುದು? ನೀರಾವರಿ ಪಂಪ್ಸೆಟ್ಗಳು, ಆಪ್ಷನ್ 2. 10ನೇ ಪ್ರಶ್ನೆ, ಕರ್ನಾಟಕದ ವಿದ್ಯುಚ್ಛಕ್ತಿ ವಿತರಣಾ ಕಂಪನಿಗಳನ್ನು ಈ ಕೆಳಕಂಡ ಸಂಕ್ಷೇಪಾಕ್ಷರಗಳ ರೂಪವು ತಿಳಿಸುತ್ತದೆ? ಕೆ, ಬೆಸ್ಕಾಂ, ಸೆಸ್ಕಾಂ, ಮೆಸ್ಕಾಂ, ಎಸ್ಕಾಂ ಅಂಡ್ ಜೆಸ್ಕಾಂ, ಆಪ್ಷನ್ 4. 11ನೇ ಪ್ರಶ್ನೆ, 2009-10 ಕರ್ನಾಟಕದ ಈ ಕೆಳಕಂಡ ರಸ್ತೆಗಳ ಉದ್ದವು ಕಿಲೋಮೀಟರ್ಗಳಲ್ಲಿ ಅತಿ ದೀರ್ಘವಾದದ್ದಾಗಿತ್ತು? ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆಗಳು. 12ನೇ ಪ್ರಶ್ನೆ, 2001-2009 ಅವಧಿಯಲ್ಲಿ ಕರ್ನಾಟಕದಲ್ಲಿ ಶಾಲೆಗಳಿಂದ ಹೊರಗುಳಿದ ಶಾಲಾ ಮಕ್ಕಳ ಅಂದರೆ 7-14 ವರ್ಷಗಳ ಸಂಖ್ಯೆಯು ಮಕ್ಕಳ ಸಂಖ್ಯೆ ಎಷ್ಟಿತ್ತು? ಅಂದರೆ ಏನಂತ ಏನಾಗಿದೆ ಅಂತ ಕೇಳಿದರೆ, ಇದಕ್ಕೆ 10 ಲಕ್ಷದಿಂದ 0.35 ಲಕ್ಷಕ್ಕೆ ಇಳಿಯಿತು ಅಂತ ಹೇಳಿ, ಆಪ್ಷನ್ 1. ಓಕೆ, ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಕೆ, ಮುಂದಿನ ಪ್ರಶ್ನೆ, 13ನೇ ಪ್ರಶ್ನೆ, ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ 2009 ಈ ಕೆಳಕಂಡ ಸೂಚಕಗಳಲ್ಲಿ ಕರ್ನಾಟಕದ ನಿರ್ವಹಣೆಯ ಸರಿಯಾಗಿ ಹೊಂದಿಸಿ. ಓಕೆ, ಸ್ಥೂಲ ಓಕೆ ಸೂಚಿಕೆಗಳನ್ನು ಕೊಟ್ಟಿದ್ದಾರೆ, ಈ ಕಡೆ 2009 ನಿರ್ವಹಣೆಗಳನ್ನು ಕೊಟ್ಟಿದ್ದಾರೆ. ಓಕೆ, ನೋಡ್ಬಿಡೋಣ. ಸ್ಥೂಲ ಮರಣ ಪ್ರಮಾಣ ಪ್ರತಿ 1,000 ಜನಸಂಖ್ಯೆಗೆ, ಓಕೆ, ಡೆತ್ ರೇಟ್, ಓಕೆ, ನೋಡೋಣ ಯಾವುದಂದ್ರೆ 7.2. ಒಟ್ಟು ಫಲವಂತಿಕೆ ಪ್ರಮಾಣ ಎಷ್ಟಂದರೆ ಇದಕ್ಕೆ 2.0. ಶಿಶುಗಳ ಮರಣದ ಪ್ರಮಾಣ 41.0. ಜನನ ಹಂತದಲ್ಲಿ ಆಯುಷ್ಯ ನಿರೀಕ್ಷಾ ಪ್ರಮಾಣ ವರ್ಷಗಳಲ್ಲಿ ವ್ಯಕ್ತಿಗಳು ಅಂತ ಹೇಳಿದರೆ 65.3. ಓಕೆ, ಉತ್ತರ ಆಪ್ಷನ್ 1, 2431. ಮುಂದಿನ ಪ್ರಶ್ನೆ,
2008-09 2010-11 ಕಾಲಾವಧಿಯಲ್ಲಿ ಕರ್ನಾಟಕದ ವಿವಿಧ ಕಾರ್ಯಕ್ರಮಗಳಡಿ ಅತ್ಯಧಿಕ ಕೂಲಿ ಉದ್ಯೋಗವು ಯಾವ ಕ್ಷೇತ್ರದಲ್ಲಿ ಸೃಷ್ಟಿಯಾಯಿತು? ರಸ್ತೆಗಳು ಮತ್ತು ಸೇತುವೆಗಳು. ಆಪ್ಷನ್ 3. 15ನೇ ಪ್ರಶ್ನೆ, ಬಡತನದ ಅಂದಾಜನ್ನ ಮಾಡುವ ಕ್ರಮದ ಪುನರಾವಲೋಕನ ತಜ್ಞರ ಗುಂಪು ನೀಡಿದ ವರದಿಯನ್ನಾಧರಿಸಿದ ಕ್ರಮದ ಪ್ರಕಾರ 2004-05 ಅವಧಿಯಲ್ಲಿ ಕರ್ನಾಟಕದ ಜನಸಂಖ್ಯೆಯಲ್ಲಿ ಬಡತನಕ್ಕಿಂತ ಕೆಳಗಿದ್ದ ಜನರ ಶೇಕಡಾ ಪ್ರಮಾಣವು ಈ ಕೆಳಗಿನದಕ್ಕೆ ಸಮವಾಗಿದ್ದು, ಇದಕ್ಕೆ ಗ್ರಾಮೀಣ ಕರ್ನಾಟಕದಲ್ಲಿ ಶೇಕಡಾ 37.5, ನಗರ ಕರ್ನಾಟಕದಲ್ಲಿ ಶೇಕಡಾ 25.9, ಇಡೀ ಕರ್ನಾಟಕದಲ್ಲಿ ಶೇಕಡಾ 33.4. ಆಪ್ಷನ್ 3. 16ನೇ ಪ್ರಶ್ನೆಗೆ, ಕರ್ನಾಟಕ ರಾಜ್ಯದಲ್ಲಿನ ವಿಕೇಂದ್ರೀಕರಣ ಯೋಜನೆಯು ಈ ಕೆಳಕಂಡವುಗಳನ್ನು ಒಳಗೊಂಡಿದೆ. 5627 ಗ್ರಾಮ ಪಂಚಾಯತ್ಗಳು, 176 ತಾಲೂಕು ಪಂಚಾಯತ್ಗಳು ಮತ್ತು 30 ಜಿಲ್ಲಾ ಪಂಚಾಯತ್ಗಳು. ಆಪ್ಷನ್ 3. ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮಾಧ್ಯಮದವರು ನೋಡ್ಕೋಬಹುದು. 17ನೇ ಪ್ರಶ್ನೆ, ತೀವ್ರ ವಿದ್ಯುತ್ ಕೊರತೆಯ ಕಾರಣದಿಂದ ರಾಜ್ಯದ ಜಾಲಕ್ಕೆ ಎಲ್ಲ ವಿದ್ಯುತ್ ಉತ್ಪಾದಕರು ವಿದ್ಯುತ್ತನ್ನು ಸರಬರಾಜು ಮಾಡಬೇಕೆಂದು ನಿರ್ದೇಶಿಸುವುದಕ್ಕಾಗಿ ರಾಜ್ಯ ಸರ್ಕಾರವು ವಿದ್ಯುಚ್ಛಕ್ತಿ ಕಾಯ್ದೆ 2003ರಲ್ಲಿರುವ ಕೆಳಕಂಡ ಪರಿಚಯದ ನೆರವು ಪಡೆದುಕೊಂಡಿತು. ಪರಿಚಯದ 2, ಆಪ್ಷನ್ ಬಿ. 18ನೇ ಪ್ರಶ್ನೆ, ಕರ್ನಾಟಕದ ಬೇಲೂರು ಘೋಷಣೆಯು ಯಾವುದಕ್ಕೆ ಸಂಬಂಧಿಸಿದೆ? ಪಿಆರ್ಐಗಳ ಪ್ರವರ್ಧನೆಗೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಬೇಲೂರು ಗ್ರಾಮ ಪಂಚಾಯತ್ನ ಸಮಾವೇಶವೊಂದರಲ್ಲಿ ಸರ್ಕಾರವು ಮಾಡಿದ ಘೋಷಣೆ. ಆಪ್ಷನ್ 4. 19ನೇ ಪ್ರಶ್ನೆ, ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕರ್ನಾಟಕಕ್ಕೆ ಯಾವ ರ್ಯಾಂಕ್ ಅನ್ನು ನೀಡಲಾಗಿದೆ? 5th ರ್ಯಾಂಕ್. ಜಸ್ಟ್ ಅನಲೈಸ್ ಮಾಡಿ, ಯಾಕೆಂದರೆ ಇವೆಲ್ಲ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು, ಆಗಿನ ಒಂದು ಕರ್ನಾಟಕ ಎಕನಾಮಿಕ್ ಸರ್ವೆ ಪ್ರಶ್ನೆಗಳು, ಮತ್ತು ಇದನ್ನು ನೀವು ಬರ್ಕೊಂಡು ಟ್ರೈ ಮಾಡಿಬಿಡಿ ಪಾಯಿಂಟ್ಸ್ಗಳೆಲ್ಲ. ಈಗ ಚೇಂಜ್ ಆಗಿರ್ತದೆ, ನೀವು ಕರ್ನಾಟಕ ಎಕನಾಮಿಕ್ ಸರ್ವೆ ಬುಕ್ಗಳನ್ನು ನೀವು ಓದಬೇಕಾಗ್ತದೆ. ಇತ್ತೀಚೆಗೆ ಈಗಿನ ರೀಸೆಂಟು ನೀವು ಎಕ್ಸಾಮ್ 2019ನಲ್ಲಿ ಬರೀತಿದ್ದೀರಿ ಅಂತಂದರೆ, ನೀವು 2019ನಲ್ಲಿ ಬರೀತಕ್ಕಂಥ ಎಕನಾಮಿಕ್ ಸರ್ವೆನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಈಗ ಮತ್ತು ಇದಕ್ಕೆ ನೀವು ಇದಕ್ಕೆ ಮ್ಯಾಚ್ ಮಾಡ್ಕೋದ್ರೆ ನಿಮಗೆ ಆನ್ಸರ್ ಬರೋದಿಲ್ಲ ಪರ್ಫೆಕ್ಟಾಗಿ. ಓಕೆ, KHDR 2005 ಪ್ರಕಾರ ಅತ್ಯಂತ ಕಡಿಮೆ ಮಾನವ ಅಭಿವೃದ್ಧಿ ಸೂಚಿ ಇರುವ ಜಿಲ್ಲೆಗಳು? ಜಸ್ಟ್ ಅನಲೈಸ್ ಮಾಡಿ ಅಷ್ಟೇ, ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದರೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಲೈಸ್ ಮಾಡಿ, ಇದರ ಪ್ರಕಾರ ಓದ್ಕೊಳ್ಳಿ ಅಷ್ಟೇ. 20ನೇ ಪ್ರಶ್ನೆಗೆ, ಗುಲ್ಬರ್ಗ ಮತ್ತು ರಾಯಚೂರು. ಆಪ್ಷನ್ 3. 21ನೇ ಪ್ರಶ್ನೆ, ಮಳೆ ಆಧಾರಿತ ಕೃಷಿಯಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚುವ ಮೂಲಕ ಒಣಭೂಮಿ ಬೇಸಾಯವನ್ನು ಮಾಡುತ್ತಿರುವ ರೈತರ ಜೀವನೋಪಾಯವನ್ನು ಸುಧಾರಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರವು ರೂಪಿಸಿರುವ ಕಾರ್ಯಕ್ರಮದ ಹೆಸರು? ಭೂಚೇತನ. ಆಪ್ಷನ್ 3. 22ನೇ ಪ್ರಶ್ನೆ, ರಾಷ್ಟ್ರೀಯ ಪರಿವೇಷ್ಟಕ ಗಾಳಿಯ ಗುಣಮಟ್ಟ ಮೇಲುಸ್ತುವಾರಿ ಕಾರ್ಯಕ್ರಮದ ಅನ್ವಯ ಬೆಂಗಳೂರು ನಗರದಲ್ಲಿ ಈ ಕೆಳಕಂಡ ಅಂಶದ ಉಸ್ತುವಾರಿ ಮಾಡಲಾಗುವುದಿಲ್ಲ ಅಂತ ಕೇಳಿದರೆ, ತೇಲಾಡುವ ಕಣಾಂಶ ಪದಾರ್ಥ, ಉಸಿರಿನಲ್ಲಿ ಸೇರುವ ತೇಲಾಡುವ ಕಣಾಂಶ ಪದಾರ್ಥ, ಗಂಧಕ ಡೈಆಕ್ಸೈಡ್, ಆಕ್ಸೈಡ್ಗಳು ಮತ್ತು ಸಾರಜನಕ. ಯಾವುದಂದರೆ ಆಪ್ಷನ್ 4, ಮಾಡೋದಿಲ್ಲ, ಆಕ್ಸೈಡ್ ಮತ್ತು ಆಕ್ಸೈಡ್ಗಳು ಮತ್ತು ಸಾರಜನಕ. 23ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಪ್ರಸ್ತುತ ಕೈಗಾರಿಕಾ ನೀತಿಯು ಕೆಳಕಂಡ ಕಾಲಾವಧಿಯನ್ನು ಒಳಗೊಂಡಿದ್ದೆ? 2009-2014. ಆಪ್ಷನ್ 2. ಇಂಗ್ಲಿಷ್ ಮಾಧ್ಯಮದವ್ರು ನೋಡ್ಕೋಬೋದು. 24ನೇ ಪ್ರಶ್ನೆ, ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆಯು ಈ ಕೆಳಕಂಡಂತೆ ನಿರ್ವಹಿಸುವ ಏಕಗವಾಕ್ಷಿ ಸಂಸ್ಥೆ? ಇದೊಂದು ರಾಜ್ಯದಲ್ಲಿ 50 ಕೋಟಿಯವರೆಗಿನ ಹೂಡಿಕೆ ಪರಿಯೋಜನೆಗಳನ್ನು ಮಂಜೂರಾತಿ ನೀಡತಕ್ಕಂಥದ್ದೊಂದು ಕೆಲಸವನ್ನು ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆ ಮಾಡ್ತದೆ. ಆಪ್ಷನ್ 1. ಪ್ರವಾಸೋದ್ಯಮ ಇಲಾಖೆಯ ಹೊಸ ಪ್ರಯತ್ನಗಳ ಅಡಿಯಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಪ್ರವಾಸೋದ್ಯಮಗಳನ್ನು ಪ್ರವರ್ಧಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ. ಆರೋಗ್ಯ ಪ್ರವಾಸೋದ್ಯಮ. ಆಪ್ಷನ್ 2. 26ನೇ ಪ್ರಶ್ನೆ, ಸರ್ವ ಶಿಕ್ಷಾ ಅಭಿಯಾನದ ಕೆಳಗೆ ಪಂಚ ಸೌಲಭ್ಯ ಎನ್ನುವುದು ಈ ಕೆಳಕಂಡವುಗಳನ್ನು ಒದಗಿಸುವುದಕ್ಕೆ ಸಂಬಂಧಿಸಿದೆ. ಕುಡಿಯುವ ನೀರು, ಶೌಚಾಲಯಗಳು, ಆಟದ ಮೈದಾನಗಳು, ಕಾಂಪೌಂಡ್ ಗೋಡೆ, ಶಾಲೆ ಮತ್ತು ಶಾಲಾ ಕಟ್ಟಡ. ಆಪ್ಷನ್ 1. 27ನೇ ಪ್ರಶ್ನೆ, ಸುವರ್ಣ ಆರೋಗ್ಯ ಚೈತನ್ಯ ಕಾರ್ಯಕ್ರಮದ ಅಡಿಯಲ್ಲಿ ಈ ಕೆಳಕಂಡ ಶಾಲೆಗಳ 1ರಿಂದ 10ನೇ ತರಗತಿವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೂ ವೈದ್ಯಕೀಯ ಪರೀಕ್ಷೆ ಮಾಡಿಸಲಾಗುತ್ತದೆ?
ಕ್ಕೆ ಸರ್ಕಾರ ಅನುದಾನಿತ ಮತ್ತು ಹಾಗೂ ಅನುದಾನರಹಿತ ಶಾಲೆಗಳಿಗೆ ಕೂಡ ಬದಲಾಗ್ತದೆ. ಆಪ್ಷನ್ 4. 28ನೇ ಪ್ರಶ್ನೆ, ತಾಯ್ತನ ಹಾಗೂ ಶಿಶುಗಳ ಮರಣ ಪ್ರಮಾಣವನ್ನು ತಗ್ಗಿಸುವುದು ಮತ್ತು ಬಡತನದ ರೇಖೆಗಳಿಗಿಂತ ಕೆಳಗಿರುವವರಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಟುಂಬಗಳವರಿಗೆ ಆಸ್ಪತ್ರೆಯಂತಹ ಸಂಸ್ಥೆಗಳಲ್ಲಿ ಎರೆಯಾಗುವುದನ್ನು ಹೆಚ್ಚಿಸುವುದು ಈ ಕೆಳಕಂಡದರ ಮುಖ್ಯ ಧ್ಯೇಯಗಳಾಗಿದೆ ಅಂತ ಕೇಳಿದರೆ ಜನನಿ ಸುರಕ್ಷಾ ಯೋಜನೆ ಆಪ್ಷನ್ 1. 29ನೇ ಪ್ರಶ್ನೆ, 2008ರ ಏಪ್ರಿಲ್ 1ರಿಂದ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಈ ಕೆಳಕಂಡಗಳಲ್ಲಿ ವಿಸ್ತರಿಸಲಾಗಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ. ಆಪ್ಷನ್ 4. ನೋಡೋಣ 32ನೇ ಪ್ರಶ್ನೆ, ಓಕೆ 30ರಿಂದ 35ನೇ ಪ್ರಶ್ನೆವರೆಗೂ ನನಗೆ ಕನ್ನಡದಲ್ಲಿ ಸಿಕ್ಕಿಲ್ಲ, ಓಕೆ ಕ್ಷಮಿಸಿ, ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೇನೆ, ಕನ್ನಡದಲ್ಲಿ ಹೇಳ್ತೇನೆ, 5 ಕ್ವೆಶನ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ದ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ ಅಂತ ಕೇಳಿದರೆ, ಓಕೆ ಇದಕ್ಕೆ ಈ ಕೆಳಗಿನ ಯಾವುದು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆಗೆ ಸಂಬಂಧಿಸಿಲ್ಲ. ಓಕೆ ಓಕೆ, ಮೊದಲನೇ ಆಪ್ಷನ್ನು 2009-10 ಅವಧಿಯಲ್ಲಿ ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಬೆಳಗಾವಿ, ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಯಿತು ಅಂತೇಳಿ. ಫಸ್ಟ್ನೇದು ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ 2009-10 ಇನ್ ಬೆಂಗಳೂರು ರೂರಲ್, ದಕ್ಷಿಣ ಕನ್ನಡ, ಬೆಳಗಾಂ, ಮೈಸೂರು ಆ್ಯಂಡ್ ಶಿವಮೊಗ್ಗ ಡಿಸ್ಟಿಕ್. ಕಾಂಟ್ರಿಬ್ಯೂಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಈಸ್ 75:25. ಭಾರತ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಕೊಡುಗೆ 75:25 ಆಗಿದೆ. ಮೂರನೇದು ಕವರ್ಸ್ ಬಿ ಪಿ ಎಲ್ ಫ್ಯಾಮಿಲೀಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಇದು ಅಸಂಘಟಿತ ಕಾರ್ಮಿಕರ ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬಗಳನ್ನು ಒಳಗೊಳ್ಳುತ್ತದೆ. ಟೋಟಲ್ ಸಮ್ ಇನ್ಸ್ಯೂರ್ಡ್ ಇನ್ 3 lakh ಪರ್ ಫ್ಯಾಮಿಲಿ ಪರ್ ಹ್ಯಾನ್ ಅಂತ ಕೇಳಿದರೆ, ಪ್ರತಿ ವರ್ಷಕ್ಕೆ ಪ್ರತಿ ಕುಟುಂಬಕ್ಕೆ ವಿಮೆ ಮಾಡಲಾದ ಒಟ್ಟು ಮೊತ್ತ 3 lakh rupees. ಓಕೆ, ಇದಕ್ಕೆ ಯಾವುದು ಸರಿ ಇಲ್ಲ ಅಂತಂದರೆ ಆಪ್ಷನ್ 4, ಅಂದರೆ ಪ್ರತಿ ವರ್ಷಕ್ಕೆ ಪ್ರತಿ ಕುಟುಂಬಕ್ಕೆ ವಿಮೆ ಮಾಡಲಾದ ಒಟ್ಟು ಮೊತ್ತ 3 lakh ಅಂತೇಳಿ, ಇದು ತಪ್ಪಾಗಿದೆ ಅಂತೇಳಿ. ಈಗ 31ನೇ ಪ್ರಶ್ನೆ ನೋಡೋಣ, ದ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 ರಿಸೀವ್ಡ್ ದ ಅಸೆಂಟ್ ಆಫ್ ದಿ ಗವರ್ನರ್ ಆನ್. ಕರ್ನಾಟಕ ಪಂಚಾಯತ್ ಕಾಯ್ದೆ ರಾಜ್ ಕಾಯ್ದೆ ಪಂಚಾಯತ್ ರಾಜ್ ಕಾಯ್ದೆ 1993ಕ್ಕೆ ರಾಜ್ಯಪಾಲರು ಸಮ್ಮತಿ ನೀಡಿದ ದಿನಾಂಕವನ್ನು ಕೇಳಿದರೆ, ಇದಕ್ಕೆ ದಿನಾಂಕ 30th April 1993. ಆಪ್ಷನ್ ಬಿ, ಆಪ್ಷನ್ 2. 32ನೇ ಪ್ರಶ್ನೆ ನೋಡೋಣ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಜಸ್ ಆಫ್ ದಿ ರಿಫಾರ್ಮ್ಸ್ ಫಾರ್ ಎ ಪಿ ಎಂ ಸಿ ಆ್ಯಕ್ಟ್ ಈಸ್ ರಿಲೆವೆಂಟ್ ಫಾರ್ ಕರ್ನಾಟಕಸ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಂತ ಕೇಳಿದರೆ, ಕರ್ನಾಟಕದ ಕೃಷಿ ಮಾರುಕಟ್ಟೆ ವ್ಯವಸ್ಥೆಗೆ ಎ ಪಿ ಎಂ ಸಿ ಕಾಯ್ದೆ ಸುಧಾರಣೆಯ ಯಾವ ಹಂತಗಳು ಪ್ರಸ್ತುತವಾಗಿವೆ? ಓಕೆ, ನೀವು ನೋಡ್ಕೊಳ್ಳಿ, ಅದಕ್ಕೆ ಉತ್ತರ ಡೈರೆಕ್ಟಾಗಿ ನಿಮಗೆ ಉತ್ತರವನ್ನು ಕೊಡ್ತೇನೆ. ಓಕೆ, ಇದಕ್ಕೆ ನೇರ ಮಾರುಕಟ್ಟೆ, ಗುತ್ತಿಗೆ ವ್ಯವಸಾಯ ಮತ್ತು ಖಾಸಗಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿನ ಮಾರುಕಟ್ಟೆಗಳಿಗೆ ಈಗಾಗಲೇ ಸುಧಾರಣೆಗಳನ್ನು ಮಾಡಲಾಗಿದೆ ಅಂತೇಳಿ. ಆಪ್ಷನ್ ಎ, ರಿಫಾರ್ಮ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಡನ್ ಫಾರ್ ಡೈರೆಕ್ಟ್ ಮಾರ್ಕೆಟಿಂಗ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂಡ್ ಮಾರ್ಕೆಟ್ ಇನ್ ಪ್ರೈವೇಟ್ ಆರ್ ಕೋಆಪರೇಟಿವ್ ಸೆಕ್ಟರ್ಸ್. ಆಪ್ಷನ್ 1. ಈಗ 33ನೇ ಪ್ರಶ್ನೆ ನೋಡೋಣ, ಎ ರೋಲಿಂಗ್ ಪ್ಲಾನ್ ಇನ್ ಕರ್ನಾಟಕ ದಟ್ ಪ್ರೊವೈಡ್ಸ್ ಎ ಪರ್ಸ್ಪೆಕ್ಟಿವ್ ಆಫ್ ದಿ ಫಿಸ್ಕಲ್ ಸಿಚುಯೇಷನ್ ಅಂಡ್ ಮೆಜರ್ಸ್ ದಿ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ದಿ ಫಿಸ್ಕಲ್ ಟಾರ್ಗೆಟ್ ಓವರ್ ಎ 5 years ಪೀರಿಯಡ್ ಈಸ್ ಕಾಲ್ಡ್ ಅಂತ ಕೇಳಿದರೆ, ಓಕೆ ನಿಮಗೆ ಕನ್ನಡ ಹೇಳ್ತೇನೆ, ಕರ್ನಾಟಕ ವಿತ್ತೀಯ ಪರಿಸ್ಥಿತಿಯ ನೋಟವನ್ನು ಒದಗಿಸುವುದು ಮತ್ತು 5 ವರ್ಷಗಳ ಕಾಲಾವಧಿಯ ವಿತ್ತೀಯ ಗುರಿಗಳಿಗೆ ಪ್ರತಿಯಾಗಿ ವಾಸ್ತವ ನಿರ್ವಹಣೆಯನ್ನು ಅಳೆಯುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಈಗಿರುವ ನಿರಂತರ ಯೋಜನೆಯನ್ನು ಹೀಗೆ ಕರೆಯಲಾಗಿದೆ. ಓಕೆ, ಇದಕ್ಕೆ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಆಪ್ಷನ್ 2, ಮಧ್ಯಮಾವಧಿ ವಿತ್ತೀಯ ಯೋಜನೆ. 34ನೇ ಪ್ರಶ್ನೆ, ಆ್ಯಸ್ ಆನ್ 1st April 2011 ದ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ವಾಸ್ ಪ್ರಿಪೇರ್ಡ್ ಬೈ ದಿ, ಓಕೆ ಅಂದರೆ 2011ರಲ್ಲಿರುವಂತೆ ಕರ್ನಾಟಕ ಸರ್ಕಾರದ ಮಧ್ಯಮಾವಧಿಯ ವಿತ್ತ ಯೋಜನೆಯನ್ನು ಅಂತ ಕೇಳಿದರೆ, ಇದಕ್ಕೆ ಉತ್ತರ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಫಾರ್ ದಿ ಪೀರಿಯಡ್ ಆಫ್ 2011 and 2015. ಹಣಕಾಸು ಇಲಾಖೆಯು 2011-15 ಕಾಲಾವಧಿಗೆ ರೂಪಿಸಿತ್ತು ಅಂತೇಳಿ. 35ನೇ ಪ್ರಶ್ನೆ, ಒನ್ ಆಫ್ ದಿ ಅಬ್ಜೆಕ್ಟಿವ್ ಆಫ್ ಸುವರ್ಣ ಗ್ರಾಮೋದಯ ಯೋಜನಾ ಇನ್ ಕರ್ನಾಟಕ ಈಸ್ ಟು ಕ್ರಿಯೇಟ್ ಜಾಬ್ ಫಾರ್ ಅನ್ಎಂಪ್ಲಾಯ್ಡ್ ಇನ್. ಓಕೆ, ಇದಕ್ಕೆ ಆಪ್ಷನ್ 4, ನಾನ್ ಅಗ್ರಿಕಲ್ಚರ್ ಏರಿಯಾ. ಓಕೆ, ಇದಕ್ಕೆ ಕನ್ನಡದಲ್ಲಿ ಹೇಳ್ತೀನಿ, ಕರ್ನಾಟಕ ಸುವರ್ಣ ಗ್ರಾಮೋದಯ ಯೋಜನೆಯ ಒಂದು ಧ್ಯೇಯವೆಂದರೆ ನಿರುದ್ಯೋಗಿಗಳಿಗೆ ಕೃಷಿಯೇತರ ಪ್ರದೇಶದಲ್ಲಿ ಕೆಲಸಗಳನ್ನು ಕಲ್ಪಿಸುವುದು. ಆಪ್ಷನ್ ಡಿ, ಕೃಷಿಯೇತರ ಪ್ರದೇಶಗಳಲ್ಲಿ ಕೆಲಸಗಳನ್ನು ಸೃಷ್ಟಿಸುವುದು ಅಂತೇಳಿ.
ಈಗ 36ನೇ ಪ್ರಶ್ನೆ, ಆನಂದರ ಭಾರತದ ಜನಗಣತಿಯ ಪ್ರಕಾರ ಕರ್ನಾಟಕದ ತಾತ್ಕಾಲಿಕ ಜನಸಂಖ್ಯೆ ಮೊತ್ತ ಈ ಕೆಳಕಂಡಂತಿದೆ. ಇದಕ್ಕೆ ಉತ್ತರ 61.13 ಮಿಲಿಯನ್ ವ್ಯಕ್ತಿಗಳು, ಶೇಕಡ 49.19 ವ್ಯಕ್ತಿಗಳು ಮಹಿಳೆಯರೊಂದಿಗೆ. ಆಪ್ಷನ್ ಒಂದು. ಹಿಂದುಳಿದ ಪ್ರದೇಶದ ಅನುದಾನ ನಿಧಿ BRGF ಎನ್ನುವುದು ಭಾರತದಲ್ಲಿನ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಯಾಗಿ ಇರುವ ಕಾರ್ಯಕ್ರಮ. ಕರ್ನಾಟಕದಲ್ಲಿ ಈ ಕಾರ್ಯಕ್ರಮವು ಕೆಳಕಂಡ ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ: ಬೀದರ್, ಗುಲ್ಬರ್ಗ, ರಾಯಚೂರು ಮತ್ತು ಚಿತ್ರದುರ್ಗ, ಚಾಮರಾಜನಗರ ಮತ್ತು ವಿಜಾಪುರ, ದಾವಣಗೆರೆ. ಓಕೆ, ಇದಕ್ಕೆ ಉತ್ತರ ಬೀದರ್ ಮತ್ತು ಗುಲ್ಬರ್ಗ, ರಾಯಚೂರು ಮತ್ತು ಚಿತ್ರದುರ್ಗ ಮತ್ತು ದಾವಣಗೆರೆ. ಆಪ್ಷನ್ 3. ಈಗ ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ. JNNURM ನ ಒಂದು ಅಂಗವಾಗಿರ್ತಕ್ಕಂಥ ನಗರ ಪ್ರದೇಶದ ಗಡಾರಿಗೆ ಮೂಲ ಪ್ರದೇಶ ಸೇವೆಗಳು BSUP ಎಂಬುದರಲ್ಲಿ ಯಾವ ನಗರಗಳನ್ನು ಒಳಪಡಿಸಲಾಗಿದೆ? ಮೈಸೂರು. ಆಪ್ಷನ್ 1. 39ನೇ ಪ್ರಶ್ನೆ. ಗಂಗಾ ಕಲ್ಯಾಣ ಯೋಜನೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಅನುಷ್ಠಾನಗೊಳಿಸುತ್ತದೆ? ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಆಪ್ಷನ್ 3. 40ನೇ ಪ್ರಶ್ನೆ. ಸಮಗ್ರ ನೈರ್ಮಲ್ಯ ಆಂದೋಲನ ಎನ್ನುವುದು ಗ್ರಾಮೀಣ ಶುಚಿತ್ವ ಮತ್ತು ಗ್ರಾಮಗಳಲ್ಲಿ ಸ್ವಚ್ಛ ವಾತಾವರಣವನ್ನು ಪ್ರವರ್ತಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕುರಿತಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಇದು ಸಮುದಾಯದಿಂದ ನಡೆಯುವಂಥದ್ದು, ಇದು ಜನಕೇಂದ್ರಿತ, ಇದು ಆಗ್ರಹದಿಂದ ನಡೆಯುವಂಥದ್ದು, 100% ವೆಚ್ಚವು ಸಬ್ಸಿಡಿಯಾಗಿದೆ. ಇದಕ್ಕೆ ಉತ್ತರ ABC. ಆಪ್ಷನ್ 3. ಇದು ಸಮುದಾಯದಿಂದ ನಡೆಯುವಂಥದ್ದು, ಇದು ಜನಕೇಂದ್ರಿತ, ಇದು ಆಗ್ರಹದಿಂದ ನಡೆಯುವಂಥದ್ದು. ಇಂಗ್ಲಿಷ್ ಮಾಧ್ಯಮವನ್ನು ನೋಡ್ಕೋಬಹುದು. 41ನೇ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ಪ್ಯಾರಾಗಳನ್ನು ಓದಿ ನಂತರ ಕೆಳಗಂಡ ಪ್ರಶ್ನೆಗಳನ್ನು ಉತ್ತರಿಸಿ. ಜಸ್ಟ್ ಓದ್ತೇನೆ ಅಷ್ಟೇ ನಿಮಗೆ. ಕಾರು ಡಿಕ್ಕಿ ಹೊಡೆದಾಗ ಆಗುವ ಅಧಿಕ ವೇಗಾಪಕರ್ಷಣವು ಅದೆಷ್ಟೇ ಅಲ್ಪಕಾಲದಾದರೂ ಅಪಾಯಕಾರಿ. ವೇಗಾಪಕರ್ಷಣದ ಪರಿಣಾಮವನ್ನು ತಗ್ಗಿಸುವಂತೆ ವಾಯುಚೀಲಗಳನ್ನು, ಅಂದರೆ ಹೇರ್ ಬ್ಯಾಗ್ಸ್ಗಳನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ವಾಯುಚೀಲವು ಉಬ್ಬಿಕೊಳ್ಳುವ ಮೊದಲೇ ಚಾಲಕನು ಸಮಾನ ವೇಗದಲ್ಲಿ ಮುಂದೆ ಒಗೆಯುತ್ತಾನೆ. ಆದರೆ ವಾಯುಚೀಲವು ಉಬ್ಬಿಕೊಳ್ಳುತ್ತಿದ್ದಂತೆ ಚಾಲಕನು ಸ್ಟೀರಿಂಗ್ ಚಕ್ರಕ್ಕೆ ಎಸೆಯಲ್ಪಡುವ ಬದಲು ಕ್ರಮೇಣವಾಗಿ ವೇಗಾಪಕರ್ಷಣಗೊಂಡಿರುತ್ತಾನೆ. ಒಂದೇ ರೀತಿಯ 3 ಕೃತಕ ಕೃತಿಗಳನ್ನು ಬಳಸಿ ಒಂದೇ ರೀತಿಯ ಗಾತ್ರ ಹಾಗೂ ಆಕಾರಗಳಿರುವ 3 ವಿಭಿನ್ನ ವಾಯುಚೀಲಗಳನ್ನು ಪರೀಕ್ಷಿಸಲಾಯಿತು. ಕಾರು ಗೋಡೆಯೊಂದಕ್ಕೆ 40 ms/s ಗಳಲ್ಲಿ ಡಿಕ್ಕಿ ಹೊಡೆದಾಗ ಪ್ರತಿಯೊಂದು ಕೃತಕಾಕೃತಿಗೆ ವೆಲಾಸಿಟಿ ವೇಳಾಗ್ರಾಫ್ ಅನ್ನು ರಚಿಸಲಾಯಿತು. ಕೆಳಕಂಡ ಫಲಿತಾಂಶಗಳನ್ನು ಗಮನಿಸಲಾಯಿತು. ಓಕೆ, ವಾಯುಚೀಲ 1, ವಾಯುಚೀಲ 2, ವಾಯುಚೀಲ 3 ನೋಡ್ಕೊಳ್ಳಿ. ಯಾವ ವಾಯುಚೀಲಕ್ಕೆ ಗರಿಷ್ಠ ತಾಕ್ಷಣಿಕ ವೇಗೋತ್ಕರ್ಷಣ ಸಾಧ್ಯವಾದಷ್ಟು ಕಡಿಮೆ ಇರುತ್ತದೋ ಅದು ಅತ್ಯುತ್ತಮವಾದದ್ದು. ಇಲ್ಲಿ ಯಾವುದು ಅತ್ಯುತ್ತಮವಾದದ್ದು ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ನೀವು ಇದಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತೇನೆ ಯಾವುದು ಅತ್ಯುತ್ತಮ ಅಂದರೆ ವಾಯುಚೀಲ 2. ಆಪ್ಷನ್ 2. ಭೂಮಿಯಲ್ಲಿ ನಿಂತು ನೋಡುವಾಗೆ ಭೂಸ್ಥಾಪಿತ ಕಕ್ಷೆಯಲ್ಲಿರುವ ಒಂದು ಉಪಗ್ರಹವು ಆಕಾಶದಲ್ಲಿ ಒಂದೇ ಕಡೆ ಸ್ಥಿರವಾಗಿರುವಂತೆ, ಆದರೆ ಪರಿಪೂರ್ಣ ಸ್ಥಿರ ಭೂಸ್ಥಾಪಿತ ಕಕ್ಷೆಯು ಒಂದು ಆದರ್ಶ ಮಾತ್ರ, ಅದನ್ನು ಅಂದಾಜು ಮಾಡಬಹುದಷ್ಟೇ. ವಾಸ್ತವವಾಗಿ ಉಪಗ್ರಹವು ಈ ಕಕ್ಷೆಯಿಂದ ಕೆಳಕಂಡಂತಹ ಪಥ ವೈಕಲ್ಯಗಳಿಂದ ದಿಕ್ಚ್ಯುತಿಗೊಳ್ಳುತ್ತಲೇ ಇರುತ್ತದೆ. ಸೌರಗಾಳಿ, ವಿಕಿರಣ ಒತ್ತಡ, ಭೂಮಿಯ ಗುರುತ್ವಾಕರ್ಷಣ ಕ್ಷೇತ್ರದಲ್ಲಿನ ವ್ಯತ್ಯಯಗಳು, ಚಂದ್ರ ಮತ್ತು ಸೂರ್ಯರ ಗುರುತ್ವಾಕರ್ಷಣ ಪರಿಣಾಮ ಕೇಳಿದರೆ ಉತ್ತರ ಆಲ್ ABCD. ಆಪ್ಷನ್ 4. ಇಂಗ್ಲಿಷ್ ಮಾಧ್ಯಮ ಓದ್ಕೊಳ್ಳಿ. ನಲವತ್ತ್ಮೂರನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಪರಿಶೀಲಿಸಿ, ಕೆಳಗಿನಗಳನ್ನು ಪರಿಶೀಲಿಸಿ ಅಂತ ಹೇಳ್ತಾರೆ: ಹೈಡ್ರೋಜನ್ ಆಕ್ಸೈಡ್ಗಳು, ಸಾರಜನಕ ಆಕ್ಸೈಡ್ಗಳು, ಗಂಧಕದ ಆಕ್ಸೈಡ್ಗಳು. ಮೇಲಿಂದ ಯಾವುದರಿಂದ ಆಮ್ಲಮಳೆ ಉಂಟಾಗ್ತದೆ, ಆಸಿಡ್ರೈನ್ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ಇಲ್ಲಿ ಸಾರಜನಕ ಆಕ್ಸೈಡ್ಗಳು, ಗಂಧಕದ ಆಕ್ಸೈಡ್ಗಳು ಮಾತ್ರ. ಆಪ್ಷನ್ 3. 44ನೇ ಪ್ರಶ್ನೆ. ಜೆಟ್ ಇಂಜಿನ್ ಮತ್ತು ರಾಕೆಟ್ಗೆ ಸಂಬಂಧಿಸಿದಂತೆ ಕೆಳಕಂಡ ವಿವರಗಳನ್ನು ಪರಿಶೀಲಿಸಿ. ಜೆಟ್ ಇಂಜಿನ್ ತನ್ನ ಆಮ್ಲಜನಕದ ಸರಬರಾಜಿಗಾಗಿ ಸುತ್ತಲಿನ ಗಾಳಿಯನ್ನೇ ಬಳಸಿಕೊಳ್ಳುತ್ತದೆ, ಹೀಗಾಗಿ ಅದು ಅಂತರಿಕ್ಷದಲ್ಲಿ ಚಲಿಸಲು ಸೂಕ್ತವಲ್ಲ. ರಾಕೆಟ್ ಅನಿಲ ರೂಪದಲ್ಲಿ ಸ್ವಂತ ಆಮ್ಲಜನಕ ಸರಬರಾಜನ್ನು ಹಾಗೂ ಇಂಧನವನ್ನು ತನ್ನೊಂದಿಗೆ ಒಯ್ಯಿಸುತ್ತದೆ. ಮೇಲಿನ ಯಾವ ವಿವರಣೆಗಳು ಸರಿಯಾಗಿವೆ? ಓಕೆ, ಬೋತ್ A and B ಎರಡು ಕರೆಕ್ಟ್ ಆಗಿದೆ. ಈಗ 45ನೇ ಪ್ರಶ್ನೆ ನೋಡೋಣ. ಲೇಸರ್ ಪ್ರಿಂಟರ್ನಲ್ಲಿ
ಕೆಳಗಿನ ಯಾವ ಲೇಸರ್ ಮಾದರಿಯು ಬಳಕೆಯಾಗುತ್ತದೆ? ಅನಿಲ ಲೇಸರ್. ಆಪ್ಷನ್ ಎರಡು. 46ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಪ್ರತಿಪಾದನೆ ಮತ್ತು ಕಾರಣದ ವಿವರಣೆಗಳನ್ನು ಪರಿಶೀಲಿಸಿ. ಪ್ರತಿಪಾದನೆ ಕೊಟ್ಟಿದ್ದಾರೆ, ಕಾರಣವನ್ನು ಕೊಟ್ಟಿದ್ದಾರೆ, ನೋಡೋಣ. ಕೆಳಗಿನ ಗೋಚರ ರೋಹಿತದಲ್ಲಿ ಕೆಂಪು ಬೆಳಕು ಹಸಿರು ಬೆಳಕಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಕೆಂಪು ಬೆಳಕಿನ ಕಾರಣ ಕೊಟ್ಟಿದೆ ನೋಡಿ, ಕೆಂಪು ಬೆಳಕಿನ ತರಂಗ ಉದ್ದವು ಹಸಿರು ಬೆಳಕಿಗಿಂತ ಹೆಚ್ಚಾಗಿರುತ್ತದೆ, ಅಂದರೆ ವೇವ್ ಲೆಂತ್. ಇದಕ್ಕೆ ಕೆಳಗಿನ ಕೊಟ್ಟುವಿಗಳನ್ನು ಸರಿಯಾದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ನೋಡ್ಕೊಳ್ಳಿ, ಎ ತಪ್ಪು ಆರ್ ಸರಿ ಅಂತ. ಆಪ್ಷನ್ ಮೂರು. ನಲವತ್ತೇಳನೇ ಪ್ರಶ್ನೆ, ಕೆಳಕಂಡಗಳನ್ನು ಸರಿಹೊಂದಿಸಿ. ಓಕೆ, ಹೊಂದಿಸಿ ಬದಿಗೆ ಸಂಬಂಧಪಟ್ಟಿದ್ದು ಉಪಕರಣಗಳು ಮತ್ತು ಉಪಯೋಗಗಳನ್ನು ಕೇಳಿದರೆ, ಅನಿಮೋಮೀಟರ್ ಎಲ್ಲರೂ ಮೋಸ್ಟ್ ಗೊತ್ತಾಗಿರ್ತದೆ ನಿಮಗೆ. ಅನಿಮೋಮೀಟರು ಇದು ಗಾಳಿಯ ವೇಗವನ್ನು ಅಳೆಯೋದು. ಓಕೆ, ಟು ಮೆಜರ್ ವಿಂಡ್ ಸ್ಪೀಡ್. ಓಕೆ, ಅನಿರಾಯ್ಡ್ ಬ್ಯಾರೋಮೀಟರ್ ಇದು ವಾತಾವರಣದ ಒತ್ತಡವನ್ನು ಅಳೆಯೋದು, ಅಟ್ಮಾಸ್ಫಿಯರ್ ಪ್ರೆಷರನ್ನು ಅಳೆಯತಕ್ಕಂಥದ್ದು. ಮೈಕ್ರೋಮೀಟರ್ ಇದು ಅತ್ಯಂತ ಕಡಿಮೆ ದೂರವನ್ನು ಅಳೆಯುವುದು, ಮೈಕ್ರೋಮೀಟರ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಪ್ಯಾಥೋಮೀಟರ್ ಅಂದರೆ ಶ್ರವಣದ ಧ್ವನಿಯನ್ನು ಬಳಸಿ ನೀರಿನ ಕೆಳಗಿನ ಆಳವನ್ನು ಅಳೆಯುವುದು, ಪ್ಯಾಥೋಮೀಟರ್. ಓಕೆ, ಅಂದರೆ ಉತ್ತರ ಆಪ್ಷನ್ ಎರಡು. ನಲವತ್ತೆಂಟನೇ ಪ್ರಶ್ನೆ, ಗುಂಡು ನಿರೋಧಕ ವಸ್ತುವನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು? ಪಾಲಿಕಾರ್ಬೊನೇಟ್ಗಳು. ಆಪ್ಷನ್ ಮೂರು. 49ನೇ ಪ್ರಶ್ನೆ, 2011ರ ಏಪ್ರಿಲ್ನಲ್ಲಿ ಶ್ರೀಹರಿಕೋಟದಿಂದ PSLV C-16 ಮೂರು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿತು. ಈ ಉಪಗ್ರಹಗಳು ಯಾವುವೆಂದರೆ ರಿಸೋಸ್ಯಾಟ್ 2, ಯೌತ್ಸ್ಯಾಟ್ ಅಂಡ್ ಎಕ್ಸ್ಯಾಟ್. ಆಪ್ಷನ್ 1. 50ನೇ ಪ್ರಶ್ನೆ, ಸೌರಹದಲ್ಲಿರುವ ಕ್ಷುದ್ರಗ್ರಹಗಳ ಪಟ್ಟಿಯು ಆಸ್ಟ್ರಾಯ್ಡ್ ಬೆಲ್ಟ್ ಈ ಕೆಳಕಂಡಗಳ ನಡುವಿನ ಕಕ್ಷೆಯಲ್ಲಿರತಕ್ಕಂಥದ್ದು ಅಂತ ಕೇಳಿದರೆ, ಮಂಗಳ ಮತ್ತು ಗುರು, ಮಾರ್ಸ್ ಆ್ಯಂಡ್ ಜುಪಿಟರ್. ಓಕೆನಾ. ಮುಂದಿನ ಪ್ರಶ್ನೆ, 51ನೇ ಪ್ರಶ್ನೆ, ಗರಿಷ್ಠ ಶೇಕಡ ಪ್ರಮಾಣದ ಇಂಗಾಲವನ್ನು ಹೊಂದಿರತಕ್ಕಂಥ ಕಲ್ಲಿದ್ದಲು ಯಾವುದು? ಅಂತ್ರಾಸೈಟ್. ಆಪ್ಷನ್ 3. 52ನೇ ಪ್ರಶ್ನೆ, ರೌಟರ್ ಎನ್ನುವುದು ಇದೊಂದು ಹೊರಹೋಗುವ ಯಾವ ಸಂಪರ್ಕಕ್ಕೆ ಪ್ಯಾಕೆಟನ್ನು ಕಳಿಸಬೇಕು ಎಂಬುದನ್ನು ನಿರ್ಧರಿಸುವ ಸಾಧನ. ಆಪ್ಷನ್ 3. 53ನೇ ಪ್ರಶ್ನೆ, ಯೂಟ್ರಿಫಿಕೇಶನ್ನ ಪರಿಣಾಮವಾಗಿ ಅಂತ ಕೇಳಿದರೆ, ಯೂಟ್ರಿಫಿಕೇಶನ್ ಇದೊಂದು ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳು ಹೆಚ್ಚಾಗುತ್ತವೆ ಅಂತೇಳಿ, ಯೂಟ್ರಿಫಿಕೇಶನಿಂದ. ಆಪ್ಷನ್ 2. ಸದರ್ನ್ ಬ್ಲಾಟಿಂಗ್ ಎನ್ನುವುದು ಇದೊಂದು DNA ಬೆಳ್ಳಚ್ಚು ಮುದ್ರೆಯಲ್ಲಿ ಬಳಕೆಯಾಗಿರ್ತಕ್ಕಂಥ ಒಂದು ತಂತ್ರ. ಆಪ್ಷನ್ 2. 55ನೇ ಪ್ರಶ್ನೆ, ಕೇಂದ್ರೀಯ ಹಾಗೂ ಸಂಬಂಧಿತ ರಾಜ್ಯ ಸಂಸ್ಥೆಗಳು ಜಲಸಂಪನ್ಮೂಲ ನಿರ್ವಹಣೆಯ ನಿರ್ದಿಷ್ಟ ಅಂಶಗಳ ಬಗ್ಗೆ ಗಮನ ಹರಿಸುತ್ತವೆ. ಕೇಂದ್ರ ಜಲ ಆಯೋಗವು ಯಾವುದನ್ನು ಗಮನಿಸುತ್ತದೆ? ಮೇಲ್ಮೈ ನೀರು, ಸರ್ಫೇಸ್ ವಾಟರ್. ಆಪ್ಷನ್ 3. 56ನೇ ಪ್ರಶ್ನೆ, ಒಂದು ಜೀವಿಯು ತಾನು ಮಾತ್ರ ಏನು ಹಾನಿಗೊಳ್ಳದೆ ಇನ್ನೊಂದು ಜೀವಿಗೆ ಹಾನಿ ಉಂಟು ಮಾಡುವ ಅಂತರ್ ಸಂಬಂಧವನ್ನು ಹೀಗೆನ್ನುತ್ತಾರೆ? ಓಕೆ, ಅಮೆನ್ಸಾಲಿಸಂ. ಆಪ್ಷನ್ 2, ಅಮೆನ್ಸಾಲಿಸಂ. 57ನೇ ಪ್ರಶ್ನೆ, ವಾತಾವರಣದಲ್ಲಿ ಡ್ಯಾಶ್ ಇರುವ ಕಾರಣದಿಂದ ನಮ್ಮ ಸುತ್ತಲಿನ ನಿಕಟ ವಾತಾವರಣದಲ್ಲಿ ಓಜೋನ್ ರೂಪುಗೊಳ್ಳುತ್ತದೆ. ಓಕೆ, ಬೆಂಜಿನ್. ಆಪ್ಷನ್ 1. ಕಾಡು ಮೀನು ಮತ್ತು ಶಾರ್ಕ್ಗಳ ಯಕೃತ್ತಿನಿಂದ ಲಿವರ್ನಿಂದ ತೆಗೆದಂತಹ ಸಂಸ್ಕರಿತ ತೈಲಗಳಲ್ಲಿ ಡ್ಯಾಶ್ ಜೀವಸತ್ವವು ಸಮೃದ್ಧವಾಗಿರುತ್ತದೆ ಅಂತ ಕೇಳಿದರೆ, ಓಕೆ, ವಿಟಮಿನ್ ಎ ಮತ್ತು ಡಿ. ಆಪ್ಷನ್ 2. 59ನೇ ಪ್ರಶ್ನೆ, ಶೀತಲ ಹೊಗೆ ಹಾಕುವಿಕೆಯು ಕೋಲ್ಡ್ ಸ್ಮೋಕಿಂಗ್ ಅಂತ ಕೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಮೀನನ್ನು ಸಂರಕ್ಷಿಸಿರುವ ಒಂದು ವಿಧಾನ. ಆಪ್ಷನ್ 1. 60ನೇ ಪ್ರಶ್ನೆ, ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವುಳ್ಳ ಜೀವಿಗಳ ಗುಂಪು? ಓಕೆ, ಸ್ವಪೋಷಕಗಳು, ಸ್ವಪೋಷಕ ಆಟೋಟ್ರೋಪ್ಸ್. 61ನೇ ಪ್ರಶ್ನೆ, ಜೈವಿಕ ಅನಿಲವು
ಅದಕ್ಕೆ ಇದೊಂದು ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ನ ಮಿಶ್ರಣ, ಮಿಕ್ಸ್ಚರ್ ಆಫ್ ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. 68ನೇ ಪ್ರಶ್ನೆ, ತಾಜ್ಮಹಲ್ ಅನ್ನು ಹಾಳು ಮಾಡುತ್ತಿರುವ ಮಾಲಿನ್ಯ ಸಂಬಂಧಿತ ಕಾರಣ ಯಾವುದಂದ್ರೆ ಪೆಟ್ರೋಲಿಯಂ ಶುದ್ಧೀಕರಣಾಗಾರದಿಂದ ಹೊರಬರುತ್ತಿರುವ ಉತ್ಪತ್ತಿಗಳು. ಆಪ್ಷನ್ 4. 63ನೇ ಪ್ರಶ್ನೆ, ಭಾರತದಲ್ಲಿ ಕೃಷ್ಣ ಮೃಗಗಳನ್ನು ರಕ್ಷಿಸುತ್ತಿರುವ ಜನ ಬಿಷ್ಣುವಿಗಳು. ಆಪ್ಷನ್ 2. 64ನೇ ಪ್ರಶ್ನೆ, ಅಳಿವೆಗಳು ಮತ್ತು ತೀರ ಪ್ರದೇಶ ತೇವ ಭೂಮಿಗಳು ಈ ಕೆಳಕಂಡ ಒಂದು ಕಣವನ್ನು ಹೊರತುಪಡಿಸಿ ಉಳಿದೆಲ್ಲವುಗಳಿಗೆ ಮಹತ್ವ ಪಡೆದಿವೆ. ಸುಣ್ಣಕಲ್ಲು ಉತ್ಪಾದನೆ ಮತ್ತು ಹಾಗೂ ಪ್ರವಾಸಿ ವ್ಯಾಪಾರಕ್ಕೆ ಅವಳಗಳನ್ನು ಒದಗಿಸುವುದು. ಆಪ್ಷನ್ 4. 65ನೇ ಪ್ರಶ್ನೆ, ದ ವರ್ಲ್ಡ್ ಈಸ್ ಗ್ರೀನ್ ಎಂಬ ಊಹಾ ಕಲ್ಪನೆಗೆ ಕೆಳಗಿನ ಯಾವ ಸ್ಥಿತಿಯು ಅನುಗುಣವಾಗಿದೆ? ಪಕ್ಷಿ ಭೇಟಿ ಜೀವಿಗಳು ಸಸ್ಯಹಾರಿ ಮಿಡತೆಗಳನ್ನು ಕೊಂದಾಕುತ್ತವೆ. ಆಪ್ಷನ್ 2. 66ನೇ ಪ್ರಶ್ನೆ, ಕೆಳಕಂಡ ಜೀವಿಯು ಡೆಂಗ್ಯೂ ವೈರಸ್ ಅನ್ನು ಪ್ರಸಾರ ಮಾಡುತ್ತದೆ. ಓಕೆ, ಎಡಿಸ್ ಈಜಿಪ್ಟಿ. ಆಪ್ಷನ್ 2. 67ನೇ ಪ್ರಶ್ನೆ, ಅಲ್ಬೆಂಡಾಜೋಲ್ ಮತ್ತು ಡೈಹೀಥೈಲ್ ಕಾರ್ಬೋಮಜೀನ್ಗಳನ್ನು ಕೆಳಕಂಡ ರೋಗಗಳನ್ನು ತಡೆಯುವುದಕ್ಕಾಗಿ ಕರ್ನಾಟಕದ ಗೊತ್ತಾದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿತರಿಸಲಾಗುತ್ತದೆ. ಇದು ಅನೇಕಲ್ ರೋಗ. ಆಪ್ಷನ್ 1. 68ನೇ ಪ್ರಶ್ನೆ, ಈ ಕೆಳಕಂಡ ರಕ್ತದ ಗುಂಪಿನಲ್ಲಿ ಎ ಮತ್ತು ಬಿ ಆಂಟಿಜೆನ್ಗಳೆರಡೂ ಇರುತ್ತವೆ, ಆದರೆ ಪ್ರತಿಕಾಯಗಳು ಆಂಟಿಬಾಡೀಸ್ ಇರುವುದಿಲ್ಲ ಅಂತ ಕೇಳಿದರೆ ಎ ಬಿ. ಇದು ರಿವರ್ಸ್ ಆದರೆ ಆಂಟಿಜೆನ್ಗಳಿರೋದಿಲ್ಲ, ಆಂಟಿಬಾಡೀಸ್ಗಳಿರ್ತದೆ ಅಂತಂದರೆ ಓ ಪಾಸಿಟಿವ್ ಓ ಸೇಮ್ ರಿವರ್ಸ್ ಆದರೆ ಕೆ ಓ ಇಸ್ ಎ ಯೂನಿವರ್ಸಲ್ ಡೋನರ್ ಅಂಡ್ ಎ ಬಿ ಇಸ್ ಎ ಯೂನಿವರ್ಸಲ್ ಅಕ್ಸೆಪ್ಟರ್. ಓ ಇಸ್ ಯಾರಿಗಾರು ಓ ಬ್ಲಡ್ ಗ್ರೂಪ್ ಅವರು ಯಾರು ಬೇಕಾದ್ರೂ ಬ್ಲಡ್ ಅನ್ನು ಕೊಡ್ಬೋದು. ಓಕೆ, ಯೂನಿವರ್ಸಲ್ ಡೋನರ್. ಎ ಬಿ ಅಂತಂದರೆ ಯೂನಿವರ್ಸಲ್ ಅಕ್ಸೆಪ್ಟರ್, ಆದ್ದರಿಂದನೇ ಇಲ್ಲಿ ಪ್ರತಿಕಾಯಗಳಿರೋದಿಲ್ಲ, ಆಂಟಿಜೆನ್ಗಳೆರಡು ಇರ್ತದೆ. ಬಟ್ ಓ ಎಲ್ಲರಿಗೂ ಇರ್ತದೆ, ಓ ಕೊಡ್ಬೋದು ಯಾರಿಗಾರು ಕೊಡ್ಬೋದು, ಅದರಿಂದ ಆಂಟಿಬಾಡೀಸ್ಗಳು ಇರ್ತದೆ, ಆಂಟಿಜೆನ್ಗಳು ಇರೋದಿಲ್ಲ. 69ನೇ ಪ್ರಶ್ನೆ, ಮರಿಜುವಾನ ಕಿಹಿಫ್ ಅತಿಶ್ ಅಶಿಶ್ ಮತ್ತು ಹ್ಯಾಶ್ ಎಣ್ಣೆಗೆ ಸಂಬಂಧಿಸಿದಂತೆ ಕೆಳಕಂಡ ವಿಡಿಯೋಗಳನ್ನು ಪರಿಶೀಲಿಸಿ. ಮಾದಕ ದ್ರವ್ಯಗಳೆರಡಲ್ಲು ಕೆನಾಬಿಸ್ ಎಂಬ ಸಸ್ಯದ ಉತ್ಪನ್ನಗಳು ಮಾದಕ ದ್ರವ್ಯಗಳೆರಡಲ್ಲು ಕೆನಾಬಿಸ್ ಸಸ್ಯದ ಉತ್ಪನ್ನಗಳಲ್ಲ. ದುರುಪಯೋಗವು ಮನೋಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ, ವ್ಯಸನವನ್ನು ಉಂಟು ಮಾಡುತ್ತವೆ, ಆರೋಗ್ಯವನ್ನು ಉಂಟು ಮಾಡುತ್ತವೆ, ಪರವಾನಗಿ ಇಲ್ಲದೆ ಅವುಗಳನ್ನು ಹೊಂದಿರುವುದು ಅಪರಾಧ. ಎ ಸಿ ಡಿ ಮಾತ್ರ. ಹಿಮೋಡಯಾಲಿಸಿಸ್ ಎನ್ನುವುದು ವಿಷಪದಾರ್ಥಗಳು ಮದ್ದುಗಳು ಅಥವಾ ಇತರ ಅನಗತ್ಯ ವಸ್ತುಗಳನ್ನು ತೆಗೆದು ರಕ್ತವನ್ನು ಶುದ್ಧಿಗೊಳಿಸುವ ಮತ್ತು ದ್ರವ್ಯದ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಕ್ರಿಯೆ ಹಿಮೋಡಯಾಲಿಸಿಸ್. ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗುತ್ತಾಗುತ್ತೆ ನೋಡಿ ನೋಡಿ, ಅಲ್ಲಿ ತಪ್ಪದಿದ್ರೆ ಇಲ್ಲಿ ಕರೆಕ್ಟ್ ಮಾಡ್ಕೊತೀನಿ. ಆಲ್ಬೆಂಡಜೋಲ್ ಅಂಡ್ ಡೈಹೀಥೈಲ್ ಕಾರ್ಬೋಮಜೈನ್. ಹಿಮೋಡಯಾಲಿಸಿಸ್. ಮುಂದಿನ ಪ್ರಶ್ನೆಗಳನ್ನ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 71ರಿಂದ 76, ಕೆಳಗೆ ಕೊಟ್ಟಿರ್ತಕ್ಕಂಥ 3 ಪೆರಗಳನ್ನು ಓದಿ ಅವುಗಳಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಕೆಳಕಂಡ 6 ಪ್ರಶ್ನೆಗಳಿಗೆ ಉತ್ತರಿಸಿ. ಜಸ್ಟ್ ಅನಲೈಸ್ ಮಾಡಿ ನಾನು ಕ್ವಶನ್ ಅನ್ನು ಓದ್ತೇನೆ, ಅದು ಓದ್ತೇನೆ, ಪ್ರತಿಯೊಂದನ್ನು ಪೆರಗಳನ್ನು ಓದ್ತೇನೆ. ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದರೆ ಟಫ್ ಇರ್ತದೆ ಅಥವಾ ಐಸ್ ಇರ್ತದೆ ನೋಡಿ ಅನಲೈಸ್ ಮಾಡಿ. ಪ್ಯಾರಾ 1. ಗೊತ್ತುಪಡಿಸಿದ ಯಾವುದೇ ಒಂದು ಮಾರುಕಟ್ಟೆ ಕ್ಷೇತ್ರದಲ್ಲಿ ಪೈಪೋಟಿದಾರರ ಮಾರುಕಟ್ಟೆಯ ಪಾಲು ಗ್ರಾಹಕರ ಗ್ರಹಿಕೆಗಳನ್ನು ಅವಲಂಬಿಸಿರುತ್ತದೆ. ಒಂದು ಕ್ಷೇತ್ರದಲ್ಲಿನ ಅಧಿಕ ಮಾರುಕಟ್ಟೆ ಪಾಲು ಆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಉದ್ದಿಮೆಯ ಮುಂದಾಳತ್ವವನ್ನು ಪ್ರತಿಬಿಂಬಿಸುತ್ತದೆ. ಯಾವುದೇ ಪೈಪೋಟಿದಾರರ ಮಾರುಕಟ್ಟೆ ಪಾಲನ್ನು ಯಾವಾಗಲೂ ಒದಗಿಸುವ ಮಾರುಕಟ್ಟೆಯನ್ನು ಸರ್ವ್ಡ್ ಮಾರ್ಕೆಟ್ ದೃಷ್ಟಿಯಲ್ಲಿಟ್ಟುಕೊಂಡು ಅಳೆಯಬೇಕು. ಉದಾಹರಣೆಗೆ, ಬಾಳಿಕೆಯ ಗ್ರಾಹಕ ವಸ್ತುಗಳ ತಯಾರಿಕಾ ಸಂಸ್ಥೆಯೊಂದು ತನ್ನ ಉತ್ಪನ್ನಗಳನ್ನು ಪೂರ್ವ ವಲಯವನ್ನು ಬಿಟ್ಟು ಉಳಿದೆಲ್ಲ ವಲಯಗಳಲ್ಲಿ ಮಾರಾಟ ಮಾಡುತ್ತಿರಬಹುದು. ಆಗ ಅದರ ಮಾರುಕಟ್ಟೆ ಪಾಲನ್ನು ಪೂರ್ವ ವಲಯವನ್ನು ಬಿಟ್ಟು ಉಳಿದೆಲ್ಲ ವಲಯಗಳಲ್ಲಿ ಪರೀಕ್ಷಿಸಬೇಕಾಗುತ್ತದೆ.
ಇದೇ ರೀತಿ ಈ ಸಂಸ್ಥೆಯು ಈ ಪ್ರದೇಶಗಳ ಪ್ರಮುಖ ನಗರಗಳಲ್ಲಿ ಮಾತ್ರ ವ್ಯಾಪಾರ ನಡೆಸುತ್ತಿರಬಹುದು. ಆದ್ದರಿಂದ ಅದರ ಮಾರುಕಟ್ಟೆ ಪಾಲನ್ನು ಈ ನಗರಗಳಲ್ಲಿ ಮಾತ್ರ ನಿರ್ಧಾರ ಮಾಡಬೇಕು. ಹೀಗಾಗಿ ಸಂಸ್ಥೆಯೊಂದು ಶೇಕಡ 40% ಮಾರುಕಟ್ಟೆ ಪಾಲನ್ನು ಹೊಂದಿದೆ ಎಂಬ ಹೇಳಿಕೆಯು ಅರ್ಥರಹಿತವಾಗುತ್ತದೆ. ಇದಕ್ಕೆ ಒಂದು ಕ್ವಶನ್ಗಳು ನೋಡೋಣ. ಈ ಪರದಲ್ಲಿ ತಿಳಿಸಿರುವ ಪ್ರಕಾರ ಒಂದು ಸಂಸ್ಥೆಯ ಮಾರುಕಟ್ಟೆ ಪಾಲಿನ ಅಳತೆಯು ಕೆಳಕಂಡ ಯಾವ ಅಂಶಗಳನ್ನು ಅವಲಂಬಿಸಿರುತ್ತದೆ? ಓಕೆ, ಆನ್ಸರ್ ಮಾಡಿ ನೋಡೋಣ. ಉತ್ತರ ಹೇಳ್ತೇನೆ. ಓಕೆ, ಇದಕ್ಕೆ ಉತ್ತರ ಸಂಸ್ಥೆಯ ಉತ್ಪನ್ನಗಳನ್ನು ಕುರಿತಂತೆ ಗ್ರಾಹಕರಲ್ಲಿರುವ ಭಾವನೆ ಹೇಗಿದೆ ಎಂಬುದಕ್ಕಂಥದ್ದು. ಆಪ್ಷನ್ 4. 72ನೇ ಪ್ರಶ್ನೆ, ಈ ಪರದಲ್ಲಿ ಇಳಲಾಗಿರುವ ಒದಗಿಸುವ ಮಾರುಕಟ್ಟೆ ಸರ್ವ್ಡ್ ಮಾರ್ಕೆಟ್ ಎಂಬ ಪದವು ಹೆಚ್ಚು ಕಡಿಮೆ ಕೆಳಕಂಡ ಅರ್ಥ ಹೊಂದಿದೆ. ನಿರ್ದಿಷ್ಟ ಉತ್ಪನ್ನವೊಂದನ್ನು ಮಾರಾಟ ಮಾಡಲಾಗುವ ಪ್ರದೇಶ. ಆಪ್ಷನ್ 3. ಕೆ ಪ್ಯಾರಾ 2 ನೋಡೋಣ. ನೀರಿನ ವಿತರಣೆಯ ಖಾಸಗೀಕರಣವು ಸದ್ಯದಲ್ಲಿಯೇ ದೇಶದಾದ್ಯಂತ ಜಾರಿಗೆ ಬರುವುದು ನಿಜವಾಗಬಹುದು. ಕೇಂದ್ರ ಸರ್ಕಾರದ ಹೊಸ ಜಲ ನೀತಿಯು ಜಲ ಸೇವೆಗಳ ಖಾಸಗೀಕರಣಕ್ಕೆ ಕರೆ ನೀಡುತ್ತಿದೆ ಮತ್ತು ಸರ್ಕಾರವು ಜಲಸಂಪನ್ಮೂಲ ಪರಿಯೋಜನೆಗಳ ನಿರ್ವಹಣೆಗಾಗಿ ಮಾಡುತ್ತಿರುವ ವೆಚ್ಚವು ಸಂಪೂರ್ಣ ವಸೂಲಾಗುವಂತೆ ನೀರಿನ ಬೆಲೆ ನಿಗದಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳುತ್ತಿದೆ. ಇತ್ತೀಚೆಗೆ ಸರ್ಕಾರದ ಒತ್ತಾಸೆಯಿಂದ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಜಲ ಶೃಂಗಸಭೆಯ ಚರ್ಚೆಯೂ ಸಹ ನೀರಿನ ಖಾಸಗೀಕರಣದತ್ತಲೇ ಕೇಂದ್ರೀಕೃತವಾಗಿತ್ತು. ದೆಹಲಿ, ಮೈಸೂರು, ಬೆಳಗಾವಿ ಮುಂತಾದ ನಗರಗಳ ನಾನಾ ವಿಭಾಗಗಳಲ್ಲಿ ನೀರಿನ ಖಾಸಗೀಕರಣದ ಪ್ರಯತ್ನಗಳು ನಡೆದಿವೆ. ಇಲ್ಲಿನ ಪ್ರಾಧಿಕಾರಗಳು ಈ ಪ್ರಯೋಗ ಯಶಸ್ವಿಯಾಗಿದೆ ಎಂದು ಹೇಳಿಕೊಂಡಿವೆ. ಆದರೆ ಇಲ್ಲಿನ ನಿವಾಸಿಗಳು ತಮ್ಮ ಮತ್ತು ಓಟಗಾರರು ಒಂದಿದನ್ನು ಒಪ್ಪುತ್ತಿಲ್ಲ. ನೀರಿನ ದರಪಟ್ಟಿ ಟ್ಯಾರಿಫ್ ಅಂತ ಕರಿತೀವಿ, ಇದು ತೀವ್ರವಾಗಿ ಹೆಚ್ಚು ಏರಿತು. ಹಣ ಕೊಡಲಾಗದವರಿಗೆ ಅಂದರೆ ಬಡ ಜನರಿಗೆ ನೀರಿನ ಸಂಪರ್ಕ ತೆಗೆದುಹಾಕಲಾಯಿತು. ಹೀಗಾಗಿ ಬಡ ಜನರು ತೀರಾ ಕಲುಷಿತವಾದ ನೀರನ್ನು ಬಳಸಿ ಪ್ರಾಣಾಂತಿಕವಾದ ಸಾಂಕ್ರಾಮಿಕ ಜಾತಿಗಳಿಗೆ ತುತ್ತದ ನಿದರ್ಶನಗಳಿವೆ. ಹೀಗಾಗಿ ಖಾಸಗೀಕರಣದಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಯಾಗಿದೆ. ನೀರಿನ ದರಪಟ್ಟಿಯ ಟ್ಯಾರಿಫ್ ಏರಿಕೆಯು ದೊಂಬಿ ಗಲಭೆಗಳಿಗೂ ಕಾರಣವಾಗಬಹುದು. ಬೊಲಿವಿಯಾ ದೇಶಗಳಲ್ಲಿ ಹೀಗೆ ಆಗಿತ್ತು. ಓಕೆ, ಈ ಪರದಲ್ಲಿ ಬಲವಾಗಿ ಪ್ರತಿವಾದಿತವಾದ ಹೇಳಿಕೆಗಳು ಯಾವುವು ಅಂತ ಕೇಳಿದರೆ ಹೇಳ್ತೇನೆ ನೋಡಿ, ಅನಲೈಸ್ ಮಾಡಿ. ಈ ಜಲಸಂಪನ್ಮೂಲಗಳ ಖಾಸಗೀಕರಣವು ಲಾಭದಾಯಕ. ಸರ್ಕಾರವು ಎಲ್ಲರಿಗೂ ನೀರನ್ನು ಒದಗಿಸುವ ಸಾಧ್ಯವಿಲ್ಲ. ಖಾಸಗೀಕರಣವು ಶ್ರೀಮಂತ ವರ್ಗದವರಿಗೆ ಮಾತ್ರ ಅನುಕೂಲಕರ. ಖಾಸಗೀಕರಣದ ನೀತಿಯು ತಾರತಮ್ಯ ಮಾಡುತ್ತದೆ. ಕೇಳಿ ಸಿ ಮತ್ತು ಡಿ ಕರೆಕ್ಟ್ ಆಗ್ತದೆ ನೋಡಿ. ಖಾಸಗೀಕರಣವು ಶ್ರೀಮಂತ ವರ್ಗದವರಿಗೆ ಮಾತ್ರ ಅನುಕೂಲಕರ. ಖಾಸಗೀಕರಣದ ನೀತಿಯು ತಾರತಮ್ಯ ಮಾಡುತ್ತದೆ. ಆಪ್ಷನ್ 4. ಎಪ್ಪತ್ತನಾಲ್ಕನೇ ಪ್ರಶ್ನೆ, ದೊಡ್ಡ ಪ್ರಮಾಣದ ಸಾಂಕ್ರಾಮಿಕ ರೋಗಗಳು ಉಂಟಾಗಬಹುದು ಯಾಕೆಂದರೆ? ನೀರಿನ ದುಬಾರಿ ವೆಚ್ಚದಿಂದಾಗಿ ಬಡ ಜನರು ಕಲುಷಿತ ನೀರನ್ನೇ ಬಳಸುವುದು ಅನಿವಾರ್ಯವಾಗುತ್ತದೆ. ಆಪ್ಷನ್ 2. ಪ್ಯಾರಾ 3 ನೋಡೋಣ. ಭಾರಿ ಅವ್ಯವಸ್ಥೆಯು ಭಾರತದ ನಗರಗಳ ಭೂದೃಶ್ಯದ ಒಂದು ಗುರುತು. ಇದಕ್ಕೆ ಹ್ಯೂಮನ್ಗಸ್ ಜನಸಂಖ್ಯೆಯ ಕಾರಣ ಎಂದು ಕೆಲವರು ಹೇಳುತ್ತಾರೆ. ಇದು 1.2 ಬಿಲಿಯನ್ಗಳಷ್ಟಿದೆ. ಈ ಜನಸಂಖ್ಯೆ ಜಗತ್ತಿನ ಜನಸಂಖ್ಯೆ ಶೇಕಡ 17.5%, ಜಗತ್ತಿನ ಭೂಪ್ರದೇಶ ಶೇಕಡ 2.4% ಸ್ಥಳದಲ್ಲಿ ಇದು ತುರುಕಿದಂತೆ ತುಂಬಿ ತುಳುಕುತ್ತಿದೆ. ಹೆಚ್ಚು ಹೆಚ್ಚು ಇಲಿಗಳನ್ನು ಒಂದೇ ಬೋರಿನೊಳಗೆ ತುಂಬಿಸುವ ಅತ್ಯುತ್ತಮ ಪ್ರಯೋಗದ ಬಗ್ಗೆ ಊಹಿಸಿಕೊಳ್ಳಿ. ಅಲುಗಾಡಲು ಸ್ಥಳವಿಲ್ಲದಂತಾಗಿ ಬಹಳ ಬೇಗನೆ ಇಲಿಗಳಿಗೆ ಅಪಾಯ ಸಂಭವಿಸುತ್ತದೆ. ಇನ್ನೂ ಕೆಲವರು ಈ ಅವ್ಯವಸ್ಥೆಗೆ ನಮ್ಮ ದೇಶದ ವಿವಿಧತೆಯೇ ಕಾರಣ ಎನ್ನುತ್ತಾರೆ. ಆಫ್ರಿಕಾ ಖಂಡವು ಮಾತ್ರ ಭಾರತದ ಭಾಷಿಕ ಅನುವಂಶಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿವಿಧತೆಯನ್ನು ಮೀರುತ್ತದೆ ಎಂದು ವಿಕಿಪೀಡಿಯಾ ತಿಳಿಸುತ್ತದೆ. ಬಹುಶಃ ಸರ್ವಾಧಿಕಾರವು ಮಾತ್ರ ಈ ವಿವಿಧತೆಗೆ ನಿಯಂತ್ರಣ ಮೀರಿ ಹೋದಂತೆ ತಡೆಯಾಕಬಲ್ಲದು. ಆದರೆ ನಮಗೆ ನಾವೇ ಪಡೆದುಕೊಂಡಿರುವ ಮುಕ್ತ ಪ್ರಜಾಪ್ರಭುತ್ವದಿಂದಾಗಿ ವಿವಿಧ ಗುಂಪುಗಳ ನಡುವಿನ ಪರಸ್ಪರ ವಿನಾಶಕಾರಿಯಾದಂತಹ ಕದನೆಗಳು ಪರಿಸ್ಥಿತಿ ಕೈಮೀರುವಂತೆ ಮಾಡುತ್ತವೆ. ಆದರೆ ಇದಕ್ಕೆ ಇನ್ನೂ ಒಂದು ಕಾರಣವಿದೆ, ಆದರೆ ಅದನ್ನು ಹೇಳುವವರು ಅಪರೂಪ. ಯಾಕೆಂದರೆ ಅದು ನಮಗೆ ನಾವೇ ಸರಿ ಎಂದು ಹಾಕಿಕೊಂಡಿರುವ ಕವಚವನ್ನು ವ್ಯಂಗ್ಯ ಮಾಡುತ್ತದೆ ಎಂಬ ಕಾರಣಕ್ಕಿರಬೇಕು. ಬಹುತೇಕ ಭಾರತೀಯರ ಒಂದು ಗುಣವೆಂದರೆ ಅವುಗಳಿಂದ ಅನುಕೂಲವಾಗುವಂತಿದ್ದರೆ ನಿಯಮ ನಿಬಂಧನೆಗಳನ್ನು ತಿರಸ್ಕರಿಸಿಬಿಡುವುದು. ಈ ಅಭ್ಯಾಸವು ನಮ್ಮ ದೇಶದ ಎಲ್ಲ ವಿಧದ ಜನರಲ್ಲೂ ಚಿಕ್ಕವರು ದೊಡ್ಡವರು ಶ್ರೀಮಂತರು ಬಡವರು ಎಡಪಂಥೀಯರು ಬಲಪಂಥೀಯರು ಹಳ್ಳಿಗರು ಪಟ್ಟಣಿಗರು ಮೂಲಭೂತವಾದಿಗಳು ನಿರೀಶ್ವರವಾದಿಗಳು ಉತ್ತರದವರು ದಕ್ಷಿಣದವರು ಸಾಮಾನ್ಯರು ಅತಿಗಣ್ಯರು ಅನಕ್ಷರಸ್ಥರು PhDಗಳು ಹೀಗೆ ಎಲ್ಲ ಛಾಯರಲ್ಲೂ ಮೈಗೂಡಿಬಿಟ್ಟಿದೆ. ಭಾರತದ ನಗರಗಳಲ್ಲಿನ ಅವ್ಯವಸ್ಥೆಗೆ ಮುಖ್ಯವಾಗಿ ಯಾವುದು ಎರಡು ಕಾರಣ ಎಂದು ಈ ಪ್ಯಾರ ಹೇಳುತ್ತದೆ. ಓಕೆ, ಆನ್ಸರ್ ಮಾಡಿ. ಆಪ್ಷನ್ 1, ಅನಿಯಂತ್ರಿತ ಜನಸಂಖ್ಯೆ, ಕಾನೂನಿನ ಬಗ್ಗೆ ಗೌರವ ಇಲ್ಲದಿರುವುದು, ಬೇರೆ ಬೇರೆ ವರ್ಗದ ಜನರಲ್ಲಿ ಆತಂಕ ಚಟಗಳು, ಭಾರತದ ವೈವಿಧ್ಯತೆ. ಇತರ ಅನಿಯಂತ್ರಿತ ಜನಸಂಖ್ಯೆ, ಕಾನೂನಿನ ಬಗ್ಗೆ ಗೌರವ ಇಲ್ಲದಿರುವುದು ಮತ್ತು ಭಾರತದ ವೈವಿಧ್ಯತೆ ತಪ್ಪಾಗ್ತದೆ. ಓಕೆ, ಅಂದರೆ
ಆಪ್ಷನ್ ಬಿ ಎ ಬಿ ಡಿ. 76ನೇ ಪ್ರಶ್ನೆ, ಲೇಖಕರ ಪ್ರಕಾರ ಭಾರತೀಯರೆಲ್ಲರೂ ಸಾಮಾನ್ಯವಾಗಿ ಕಂಡುಬರುವ ಗುಣ ಯಾವುದು? ಭಾರತೀಯರೆಲ್ಲರಲ್ಲೂ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಗುಣ ಯಾವುದು ಅಂತ ಕೇಳಿದರೆ, ಓಕೆ, ತಮಗೆ ಅನುಕೂಲವೆನಿಸಿದಾಗ ಕಾನೂನನ್ನು ಆರಕ್ಷಿಸುವುದು. ಆಪ್ಷನ್ 3. ಇಂಗ್ಲಿಷ್ ಮಾಧ್ಯಮವರು ನೋಡ್ಕೊಳ್ಳಿ, ಮತ್ತೊಮ್ಮೆ ನಿಮಗೆ ಸಾರಿ ಹೇಳ್ತೇನೆ. 77ನೇ ಪ್ರಶ್ನೆಯಿಂದ 80ನೇ ಪ್ರಶ್ನೆವರೆಗೂ ನನಗೆ ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. 4 ಪ್ರಶ್ನೆಗಳು ಮಾತ್ರ, ಅಡ್ಜಸ್ಟ್ ಮಾಡ್ಕೊಳ್ಳಿ. 77ನೇ ಪ್ರಶ್ನೆ, ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದಿ ಗಿವನ್ ಕ್ವಶನ್. 6 ಫ್ರೆಂಡ್ಸ್ ಎ ಬಿ ಸಿ ಡಿ ಇ ಆ್ಯಂಡ್ ಎಫ್ ಆರ್ ಸೀಟೆಡ್ ಇನ್ ಸರ್ಕಲ್ ಫೇಸಿಂಗ್ ದ ಸೆಂಟರ್. ಎಫ್ ಈಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಸಿ ಈಸ್ ಬಿಟ್ವೀನ್ ಬಿ ಆ್ಯಂಡ್ ಬಿ, ಇ ಈಸ್ ನಾಟ್ ಬಿಟ್ವೀನ್ ಡಿ ಆ್ಯಂಡ್ ಸಿ, ಆ್ಯಂಡ್ ಡಿ ಈಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಸಿ, ಹೂ ಈಸ್ ಬಿಟ್ವೀನ್ ಎ ಆ್ಯಂಡ್ ಸಿ ಅಂತ ಕೇಳಿದರೆ, ಓಕೆ, ಇದಕ್ಕೆ ಉತ್ತರ ಇ. ಕನ್ನಡ ಮಾಧ್ಯಮದವರಿಗೆ ಹೇಳ್ತೇನೆ, ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಓದಿಕೊಳ್ಳಿ, ನಂತರ ಪ್ರಶ್ನೆಗೆ ಉತ್ತರಿಸಿ. ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ಮಂದಿ ಸ್ನೇಹಿತರು ಕೇಂದ್ರದತ್ತ ಮುಖ ಮಾಡಿ ವೃತ್ತಾಕಾರದಲ್ಲಿ ಉಳಿದಿದ್ದಾರೆ. ಎರಡನೇದು ಹೇಳಿಕೆ, ಎ ಮತ್ತು ಬಿ ನಡುವೆ ಎಫ್ ಇದ್ದಾನೆ, ಇ ಮತ್ತು ಬಿ ನಡುವೆ ಸಿ ಇದ್ದಾನೆ, ಡಿ ಮತ್ತು ಸಿ ನಡುವೆ ಇ ಇಲ್ಲ, ಸಿಯ ಎಡದಿಂದ ಎರಡನೆಯ ಸ್ಥಾನದಲ್ಲಿ ಡಿ ಇದ್ದಾನೆ. ಎ ಮತ್ತು ಸಿ ನಡುವಿನ ನಡುವೆ ಇರುವವರು ಯಾರು ಅಂತ ಕೇಳಿದರೆ, ಓಕೆ, ಉತ್ತರ ಮಾಡ್ಕೊಂಬಿಡಿ ಇ. 78ನೇ ಪ್ರಶ್ನೆ, ಇನ್ ದ ಫಾಲೋಯಿಂಗ್ ಫಿಗರ್ ಸರ್ಕಲ್ ರೆಪ್ರೆಸೆಂಟ್ಸ್ ದೋ ಸೆಲೆಕ್ಟೆಡ್ ಫಾರ್ ಐ ಎಸ್, ಸ್ಕ್ವೇರ್ ರೆಪ್ರೆಸೆಂಟ್ಸ್ ದೋ ಸೆಲೆಕ್ಟೆಡ್ ಫಾರ್ ಐ ಪಿ ಎಸ್, ಅಂಡ್ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ಫಾರ್ ಪೋಸ್ಟ್ ಗ್ರಾಜುಯೇಟ್ಸ್. ದ ಡಿಫ್ರೆಂಟ್ ರೀಜನ್ಸ್ ಹ್ಯಾವ್ ಬೀನ್ ಮಾರ್ಕ್ಡ್ 1, 2, 3, 4, 5, 6, 7, 8, 9, and 8 and 9. ಆನ್ ದ ಬೇಸಿಸ್ ಆಫ್ ದೀಸ್ ನಂಬರ್ಸ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿ ಪೋಸ್ಟ್ ಗ್ರಾಜುಯೇಟ್ಸ್ ಹೂ ಆರ್ ಸೆಲೆಕ್ಟೆಡ್ ಫಾರ್ ಐ ಎಸ್. ಇದಕ್ಕೆ 2. ಓಕೆ, ಕನ್ನಡ ಮಾಧ್ಯಮರಿಗೆ ಹೇಳ್ತೇನೆ, ಕೆಳಕಂಡ ಚಿತ್ರದಲ್ಲಿ ವೃತ್ತವು ಐ ಎ ಎಸ್ಗೆ ಆಯ್ಕೆಯಾದವರನ್ನು ಪ್ರತಿನಿಧಿಸುತ್ತದೆ, ಚೌಕವು ಐ ಪಿ ಎಸ್ಗೆ ಆಯ್ಕೆಯಾದವರನ್ನು ಪ್ರತಿನಿಧಿಸುತ್ತದೆ, ಮತ್ತು ತ್ರಿಕೋನವು ಸ್ನಾತಕೋತ್ತರ ಪದವೀಧರರನ್ನು ಪ್ರತಿನಿಧಿಸುತ್ತದೆ. ಚಿತ್ರದಲ್ಲಿ ವಿವಿಧ ಕ್ಷೇತ್ರಗಳನ್ನು 1, 2, 3, 4, 5, 6, 7, 8 ಮತ್ತು 9 ಎಂಬುದಾಗಿ ಗುರುತಿಸಲಾಗಿದೆ. ಈ ಸಂಖ್ಯೆಗಳನ್ನು ಆಧರಿಸಿ ಐ ಎ ಎಸ್ಗೆ ಆಯ್ಕೆಯಾದ ಸ್ನಾತಕೋತ್ತರ ಪದವೀಧರರು ಎಷ್ಟು ಎಂಬ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ಉತ್ತರ 2. 89ನೇ ಪ್ರಶ್ನೆ, ವಿಚ್ ಆಫ್ ದ ಫೋರ್ ಕನ್ಕ್ಲೂಷನ್ ಫಾಲೋ ಫ್ರಮ್ ದಿ ಗಿವನ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್, ಆಲ್ ಪ್ರೊಫೆಸರ್ಸ್ ಆರ್ ವೈಸ್ ಪೀಪಲ್, ಆಲ್ ವೈಸ್ ಪೀಪಲ್ಸ್ ಆರ್ ಡಾಕ್ಟರೇಟ್ ಹೋಲ್ಡರ್ಸ್. ಕನ್ಕ್ಲೂಷನ್, ಆಲ್ ಪ್ರೊಫೆಸರ್ ಆರ್ ಡಾಕ್ಟರೇಟ್ ಹೋಲ್ಡರ್ಸ್, ಆಲ್ ಡಾಕ್ಟರೇಟ್ ಹೋಲ್ಡರ್ಸ್ ಆರ್ ವೈಸ್ ಪೀಪಲ್, ಆಲ್ ಡಾಕ್ಟರೇಟ್ಸ್ ಹೋಲ್ಡರ್ಸ್ ಆರ್ ಪ್ರೊಫೆಸರ್ಸ್, ಸಮ್ ಡಾಕ್ಟರೇಟ್ಸ್ ಹೋಲ್ಡರ್ಸ್ ಆರ್ ಪ್ರೊಫೆಸರ್ಸ್. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ. ಓಕೆ, ಓನ್ಲಿ ಎ ಆ್ಯಂಡ್ ಡಿ ಫಾಲೋ. ಓಕೆ, ಕನ್ನಡ ಮಾಧ್ಯಮದವರಿಗೆ ಹೇಳ್ತೇನೆ, ಇಲ್ಲಿ 2 ಹೇಳಿಕೆಗಳಿವೆ ಮತ್ತು 4 ತೀರ್ಮಾನಗಳಿವೆ. ಹೇಳಿಕೆಗಳಿಗೆ ಯಾವ ತೀರ್ಮಾನ ಸರಿ ಹೊಂದುತ್ತದೆ ಎಂಬುದನ್ನು ತಿಳಿಸಿ ಅಂತ ಹೇಳಿದರೆ, ಹೇಳಿಕೆಗಳು ಕೊಟ್ಟಿದ್ದಾರೆ. ಎಲ್ಲ ಪ್ರೊಫೆಸರ್ಗಳು ಬುದ್ಧಿವಂತರು, ಎಲ್ಲ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರರು. ಓಕೆ, ತೀರ್ಮಾನಗಳನ್ನು ನೋಡೋಣ. ಎಲ್ಲ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು, ಎಲ್ಲ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು, ಎಲ್ಲ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು, ಎಲ್ಲ ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳಾಗಿರುತ್ತಾರೆ. ಮೇಲಿನ ಯಾವ ಹೇಳಿಕೆಗಳು ವಿವರಗಳು ಸರಿಯಾಗಿವೆ ಅಂತ ಕೇಳಿದರೆ, ಓಕೆ, ನಿಮಗೆ ಆನ್ಸರ್ ಹೇಳಿದಿ ಎ ಮತ್ತು ಡಿ ಮಾತ್ರ ಅನ್ವಯಿಸುತ್ತದೆ ಅಂತೇಳಿ. ಓಕೆ, ಕೊನೆಯ ಪ್ರಶ್ನೆ, ಇಫ್ ಸಾಟರ್ಡೇ ಮಂಡೇ ಟ್ಯೂಸ್ಡೇ ಆರ್ ರಿನೇಮ್ಡ್ ಆಸ್ ಟ್ಯೂಸ್ಡೇ ಥರ್ಸ್ಡೇ ಸಾಟರ್ಡೇ ರೆಸ್ಪೆಕ್ಟಿವ್ಲಿ ದೆನ್ ವೆನಸ್ಡೇ ಮಸ್ಟ್ ಬಿ ರಿನೇಮ್ಡ್ ಆಸ್. ಇದಕ್ಕೆ ಮಂಡೇ ಆಪ್ಷನ್ 1. ಓಕೆ, ಕನ್ನಡ ಮಾಧ್ಯಮವರಿಗೆ, ಭಾನುವಾರ ಸೋಮವಾರ ಮಂಗಳವಾರ ಎಂಬುದಕ್ಕೆ ಮಂಗಳವಾರ ಗುರುವಾರ ಮತ್ತು ಶನಿವಾರ ಎಂದು ಮರುನಾಮಕರಣ ಮಾಡಿದರೆ ಬುಧವಾರಕ್ಕೆ ಏನೆಂದು ಮರುನಾಮಕರಣ ಮಾಡಬೇಕು? ಏನಿಸ್ತು ಹೇಳ್ತೇನೆ, ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಎಂಬುದಕ್ಕೆ ಮಂಗಳವಾರ ಗುರುವಾರ ಮತ್ತು ಶನಿವಾರ ಎಂದು ಮರುನಾಮಕರಣ ಮಾಡಿದರೆ ಬುಧವಾರಕ್ಕೆ ಏನೆಂದು ಮರುನಾಮಕರಣ ಮಾಡಬೇಕು? ಏನಂದರೆ ಸೋಮವಾರ. ಓಕೆ, 81ನೇ ಪ್ರಶ್ನೆ, ಸಾರಿ ಇದು ಕೂಡ ಸಿಕ್ಕಿಲ್ಲ, ಒಂದು 81ರಿಂದ 86ನೇ ಪ್ರಶ್ನೆವರೆಗೂ ಕನ್ನಡದಲ್ಲಿಲ್ಲ. ಓಕೆ, ಹೇಳ್ಬಿಡ್ತೇನೆ, ಪರವಾಗಿಲ್ಲ, ಕ್ಷಮಿಸಿ. 81ನೇ ಪ್ರಶ್ನೆ, ವಿಕ್ರಮ್ ಸ್ಯಾಲ್ರಿ ಈಸ್ 20% ಮೋರ್ ದ್ಯಾನ್ ದಟ್ ಆಫ್ ಅಜಯ್ ಅಂಡ್ ಅಜಯ್ ಸ್ಯಾಲ್ರೀಸ್ ಈಸ್ 20% ಲೆಸ್ ದ್ಯಾನ್ ದಟ್ ಆಫ್ ದತ್ತ, ದೆನ್ ವಿಕ್ರಮ್ ಸ್ಯಾಲ್ರಿ ಇನ್ ಕಂಪ್ಯಾರಿಸನ್ ಟು ದತ್ತ ಸ್ಯಾಲ್ರಿ ಈಸ್ ಅಂತ ಕೇಳಿದರೆ,
ವಿಕ್ರಮ್ ಎಂಬುವರ ವೇತನವು ಅಜಯ್ ವೇತನಕ್ಕಿಂತ 20% ಹೆಚ್ಚಾಗಿದೆ ಮತ್ತು ಅಜಯ್ ವೇತನವು ದತ್ತ ಎಂಬುದರ ವೇತನಕ್ಕಿಂತ 20% ಕಡಿಮೆ. ದತ್ತನ ವೇತನಕ್ಕೆ ಹೋಲಿಸಿದರೆ ವಿಕ್ರಮ್ನ ವೇತನ ಎಷ್ಟು? ಓಕೆ, 4% ಕಡಿಮೆ, ಆಪ್ಷನ್ ಡಿ 4% ಲೆಸ್. 82ನೇ ಪ್ರಶ್ನೆ, ದ ನಂಬರ್ ಆಫ್ ಪ್ಯಾರಲೋಗ್ರಾಮ್ ಇನ್ ದಿ ಫಾಲೋಯಿಂಗ್ ಫಿಗರ್ಸ್ ಅಂತ ಕೇಳಿದರೆ, ಓಕೆ, ಈ ಕೆಳಕಂಡ ಚಿತ್ರದಲ್ಲಿರುವ ಸಮಾನಾಂತರ ಚತುರ್ಭುಜಗಳ ಸಂಖ್ಯೆ ಎಷ್ಟು? ಉತ್ತರ 36, ಆಪ್ಷನ್ ಬಿ. 83ನೇ ಪ್ರಶ್ನೆ, ಇನ್ ಎ ಟೌನ್ ಎವ್ರಿ ಪರ್ಸನ್ ಟೇಕ್ಸ್ ಅಟ್ ಲೀಸ್ಟ್ 1 cup of coffee or tea. ಇಫ್ 3/5 ಆಫ್ ದಿ ಪಾಪ್ಯುಲೇಷನ್ ಟೇಕ್ಸ್ ಕಾಫಿ, 14/25 ಆಫ್ ದಿ ಪಾಪ್ಯುಲೇಷನ್ ಟೇಕ್ಸ್ ಟೀ, ದೆನ್ ದಿ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ವಿಚ್ ಟೇಕ್ಸ್ ಬೋತ್ ಕಾಫಿ ಆ್ಯಂಡ್ ಟೀ ಈಸ್ ಅಂತ ಕೇಳಿದರೆ, ಓಕೆ ಓಕೆ, ಆಪ್ಷನ್ ಎ 16, ಆಪ್ಷನ್ 1. ಓಕೆ, ನಿಮಗೆ ಕನ್ನಡ ಮಾಧ್ಯಮದವರಿಗೆ, ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 1 cup coffee ಅಥವಾ ಚಹಾನ ಸೇವಿಸುತ್ತಾರೆ. ಈ ಜನರಲ್ಲಿ 1/3 ಮಂದಿ ಕಾಫಿಯನ್ನು, 14% ಜನರು ಚಹಾ ಸೇವಿಸ್ತಾರೆ. ಶೇಕಡ ಎಷ್ಟು ಜನರು ಕಾಫಿ ಮತ್ತು ಚಹಾ ಎರಡನ್ನು ಸೇವಿಸುತ್ತಾರೆ ಅಂತ ಕೇಳಿದರೆ, ಅದಕ್ಕೆ ಉತ್ತರ ಹೇಳಾಯಿತು 16, ಆಪ್ಷನ್ ಎ. ಈಗ 84ನೇ ಆಪ್ಷನ್ ನೋಡೋಣ, ದ ವ್ಯಾಲ್ಯೂ ಆಫ್, ಓಕೆ ನೋಡ್ಕೊಳ್ಳಿ, ಇದಕ್ಕೆ ಆನ್ಸರ್ ಹೇಳ್ತಾನೆ, ಅದಕ್ಕೆ ಆನ್ಸರ್ ಮಾಡಿ, ಇದಕ್ಕೆ 3 ಆನ್ಸರ್, ಆಪ್ಷನ್ 2. ಎ ಸಿಸ್ಟರ್ನ್ ಕ್ಯಾನ್ ಬಿ ಫಿಲ್ಡ್ ಬೈ ಎ ಟ್ಯಾಪ್ ಇನ್ ಎ 4 hours, ವೈಲ್ ಇಟ್ ಕ್ಯಾನ್ ಬಿ ಎಂಪ್ಟಿಡ್ ಬೈ ಅನದರ್ ಟ್ಯಾಪ್ ಇನ್ 8 hours. ಇಫ್ ಬೋತ್ ದ ಟ್ಯಾಪ್ಸ್ ಆರ್ ಓಪನ್ ಸೈಮಿಲ್ಟೇನಿಯಸ್ಲಿ ದನ್ ಆಫ್ಟರ್ ಹೌ ಮಚ್ ಟೈಮ್ ವಿಲ್ ದ ಸಿಸ್ಟರ್ನ್ ಗೆಟ್ ಫಿಲ್ಡ್ ಅಂತ ಕೇಳಿದರೆ, ಓಕೆ ಕನ್ನಡ ಮಾಧ್ಯಮವ್ರಿಗೆ ಹೇಳ್ತೇನೆ, ನೀರಿನ ಒಂದು ತೊಟ್ಟಿಯನ್ನು ಒಂದು ನಲ್ಲಿಯಿಂದ 4 ಗಂಟೆಯಲ್ಲಿ ತುಂಬಿಸಬಹುದು, ಇನ್ನೊಂದು ನಲ್ಲಿಯಿಂದ ಈ ತೊಟ್ಟಿಯಲ್ಲಿನ ನೀರನ್ನು 8 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. ಇವೆರಡೂ ನಲ್ಲಿಗಳನ್ನು ಏಕಕಾಲದಲ್ಲಿ ತೆರೆದಿಟ್ಟರೆ ಎಷ್ಟು ಗಂಟೆಗಳ ನಂತರ ತೊಟ್ಟಿ ಭರ್ತಿಯಾಗಿರುತ್ತದೆ? ಓಕೆ, ಆಪ್ಷನ್ 3, 8 hours. 89ನೇ ಪ್ರಶ್ನೆ, ಎ ರೈಸ್ ಟ್ರೇಡರ್ ಮಿಕ್ಸಸ್ 60 kg ಆಫ್ ಒನ್ ವೆರೈಟಿ ಆಫ್ ರೈಸ್ ಕಾಸ್ಟಿಂಗ್ 56 per kg ವಿತ್ 40 kg ಆಫ್ ಅನದರ್ ವೆರೈಟಿ ಆಫ್ ರೈಸ್ ಕಾಸ್ಟಿಂಗ್ 41 per kg ಇನ್ ಆರ್ಡರ್ ಟು ಗೆಟ್ ಎ ಪ್ರಾಫಿಟ್ ಆಫ್ 20% ಆನ್ ಇನ್ವೆಸ್ಟ್ಮೆಂಟ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಿಸ್ ಮಿಕ್ಸ್ಚರ್ ಪರ್ ಕೆ ಜಿ ಮಸ್ಟ್ ಬಿ ಎಷ್ಟಿರ್ಬೇಕಂತ ಕೇಳಿದರೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿರ್ಬೇಕಂತೇಳಿ, ಓಕೆ ಉತ್ತರ 60 ಇರಬೇಕಾಗ್ತದೆ. ಓಕೆ, ಕನ್ನಡ ಮಾಧ್ಯಮದವರಿಗೆ, ಒಬ್ಬ ಅಕ್ಕಿ ವ್ಯಾಪಾರಿಯು ಪ್ರತಿ ಕೆಜಿಗೆ ರೂ 56 ಬೆಲೆ ಇರುವ 60 kg ಅಕ್ಕಿಯೊಂದಿಗೆ ಪ್ರತಿ ಕೆಜಿಗೆ ರೂ 41 ಬೆಲೆ ಇರುವುದರಿಂದ ಇನ್ನೊಂದು ವಿಧದ 40 kg ಅಕ್ಕಿಯನ್ನು ಬೆಳೆಸುತ್ತಾನೆ. ತಾನು ಹೂಡಿರುವುದರ ಮೇಲೆ 20% ಲಾಭ ಪಡೆಯುವುದು ಆತನ ಉದ್ದೇಶ. ಹೀಗಿದ್ದರೆ ಬೆರೆಸಿದ ಈ ಅಕ್ಕಿಯ ಪ್ರತಿ ಕೆಜಿಗೆ ಎಷ್ಟು ಬೆಲೆ ಇರತಕ್ಕದ್ದು? ಓಕೆ, ಇನ್ನೊಂದು ಹೇಳ್ತೇನೆ, ಒಬ್ಬ ಅಕ್ಕಿ ವ್ಯಾಪಾರಿಯು ಪ್ರತಿ ಕೆಜಿಗೆ ರೂ 56 ಬೆಲೆ ಇರುವ 60 kg ಅಕ್ಕಿಯೊಂದಿಗೆ ಪ್ರತಿ ಕೆಜಿಗೆ ರೂ 41 ಬೆಲೆ ಇರತಕ್ಕಂಥ ಇನ್ನೊಂದು ವಿಧದ 40 kg ಅಕ್ಕಿಯನ್ನು ಬೆಳೆಸುತ್ತಾನೆ. ತಾನು ಹೂಡಿರುವುದರ ಮೇಲೆ 20% ಲಾಭ ಪಡೆಯುವುದು ಆತನ ಉದ್ದೇಶ. ಹೀಗಿದ್ದರೆ ಬೆರೆಸಿದ ಈ ಅಕ್ಕಿಯು ಪ್ರತಿ ಕೆಜಿಗೆ ಎಷ್ಟು ಲಾಭ ಎಷ್ಟು ಬೆಲೆ ಇರತಕ್ಕದ್ದು ಅಂತ ಕೇಳಿದರೆ, ಆಪ್ಷನ್ 60. ಓಕೆ, ಈಗ ಕನ್ನಡ ಮಾಧ್ಯಮ, ಕನ್ನಡದಲ್ಲಿ ಸಿಕ್ತು. 87ನೇ ಪ್ರಶ್ನೆ, ಈ ಕೆಳಕಂಡ ಚಿತ್ರವು ABCD ಎಂಬ ಆಯತಾಕಾರದ ನಿವೇಶನವನ್ನು ತೋರಿಸುತ್ತಿದೆ. ಈ ನಿವೇಶನವು ಒಂದು ಆಯತಾಕಾರದ PQRS ಎಂಬ ತೋಟಗಳನ್ನು ಒಳಗೊಂಡಿದ್ದು ಇದರ ಸುತ್ತ 5 ಅಡಿಗಳಷ್ಟು ನಡೆದಾಡುವ ಹಾದಿ ಇದೆ. ABCDಯ ವಿಸ್ತೀರ್ಣವು 5200 ಚದುರ ಅಡಿ ಮತ್ತು PQRSನ ವಿಸ್ತೀರ್ಣವು 3850 ಚದುರ ಅಡಿ. ಪ್ರತಿ ಅಡಿಗೆ 50 ದರದಲ್ಲಿ ABCD ನಿವೇಶನಕ್ಕೆ ಬೇಲಿ ಹಾಕಿಸಲು ಎಷ್ಟು ರೂಗಳಾಗ್ತದೆ? ಆನ್ಸರ್ ಮಾಡ್ಕೊಳ್ಳಿ, ಉತ್ತರ ಓದ್ಕೊಳ್ಳಿ, ಉತ್ತರವನ್ನು ಹೇಳ್ತೇನೆ ನಿಮಗೆ, 14,500, ಆಪ್ಷನ್ 4. 88ನೇ ಪ್ರಶ್ನೆ, ತುಳಸಿರಾಮ್ ಎಂಬಾತ ಪ್ರತಿ ವರ್ಷಕ್ಕೆ 10% ಸರಳ ಬಡ್ಡಿಯ ದರದಲ್ಲಿ 12,000 ಸಾಲ ತೆಗೆದುಕೊಂಡು ಇದೇ ದರದಲ್ಲಿ ಅದನ್ನು ಲಾಭಕ್ಕಾಗಿ ತಕ್ಷಣವೇ ಹೂಡಿಕೆ ಮಾಡುತ್ತಾನೆ. 3ನೇ ವರ್ಷದ ಕೊನೆಗೆ ಆತನಿಗೆ ಸಿಕ್ಕ ಲಾಭ ಎಷ್ಟು? 372, ಆಪ್ಷನ್ 1. 89ನೇ ಪ್ರಶ್ನೆ, ಒಬ್ಬ ಬ್ಯಾಟ್ಸ್ಮನ್ ಆಡಿದ ಕೆಲವೊಂದು ಪಂದ್ಯಗಳಿಂದ ಆತನ ಸರಾಸರಿ ಗಳಿಕೆ 43 ಆಗಿದೆ. ನಂತರದ ಪಂದ್ಯದಲ್ಲಿ ಆತ 50 ರನ್ ಗಳಿಸಿದ್ದರಿಂದ ಆತನ ಸರಾಸರಿ ಗಳಿಕೆ 44ಕ್ಕೆ ಸುಧಾರಣೆಯಾಗುತ್ತದೆ. ಈತನ ಸರಾಸರಿ ಗಳಿಕೆ 45ಕ್ಕೆ ಇನ್ನಷ್ಟು ಸುಧಾರಿಸಬೇಕಾದರೆ ಮುಂದಿನ ಪಂದ್ಯದಲ್ಲಿ ಆತ ಎಷ್ಟು ರನ್ ಗಳಿಸಬೇಕು? 52, ಆಪ್ಷನ್ 3. ಒಂದು ಸಂಖ್ಯೆಯನ್ನು 248ರಿಂದ ಭಾಗಿಸಿದಾಗ 131 ಶೇಷ ದೊರೆಯುತ್ತದೆ. ಅದೇ ಸಂಖ್ಯೆಯನ್ನು 31ರಿಂದ ಭಾಗಿಸಿದರೆ ದೊರೆಯುವ ಶೇಷ ಎಷ್ಟು ಅಂತ ಕೇಳಿದರೆ, ಓಕೆ
ಏಳು ಆಪ್ಷನ್ ಒಂದು, ನೀವು ಒಂದು ಪ್ರದೇಶದ ಪ್ರಭಾರಿ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಪ್ರಭಾವಶಾಲಿ ರಾಜಕಾರಣಿಯನ್ನು ಬಂಧಿಸಿದ್ದೀರಿ. ಈತ ಸ್ಥಳೀಯ ಪುಂಡನೂ ಹೌದು, ಆದರೆ ಆತನ ಬೆಂಬಲಿಗರಿಂದ ಇದಕ್ಕೆ ವ್ಯಾಪಕ ಪ್ರತಿಭಟನೆಗಳು ನಡೆಯುತ್ತವೆ. ಈ ಬೆಂಬಲಿಗರಲ್ಲಿ ಆಡಳಿತ ರಾಜಕೀಯ ಪಕ್ಷದ ಸಾಕಷ್ಟು ಮಂದಿಯೂ ಸೇರಿದ್ದು ಅವರೆಲ್ಲ ಬೀದಿಗಿಳಿದು ಹಿಂಸಾಚಾರದಲ್ಲಿಯೂ ತೊಡಗುತ್ತಾರೆ. ಆಗ ನೀವು ಏನು ಮಾಡುತ್ತೀರಿ ಅಂತ ಕೇಳಿದರೆ, ಓಕೆ ನಾನು ಹೇಳ್ತೇನೆ. ಕಾನೂನನ್ನು ಕೈಗೆತ್ತಿಕೊಂಡವರು ಯಾರೇ ಆಗಿರಲಿ, ಅವರ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳುತ್ತೀರಿ. ಈ ವಿಷಯದ ಬಗ್ಗೆ ಹೇಗೆ ವಿವರಿಸಬೇಕು ಎಂದು ನಿಮ್ಮ ಹಿರಿಯ ಅಧಿಕಾರಿಯ ಮಾರ್ಗದರ್ಶನ ಕೇಳುತ್ತೀರಿ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ರಾಜಕಾರಣಿಯನ್ನು ಎದುರಿಸುತ್ತೀರಿ ಮತ್ತು ಆತನ ಬೆಂಬಲಿಗರನ್ನು ತಣ್ಣಗಾಗಿಸುವಂತೆ ಆತನಿಗೆ ತಿಳಿಸುತ್ತೀರಿ. ರಾಜಕಾರಣಿಗೆ ಆತನ ನಡವಳಿಕೆಯನ್ನು ತಿದ್ದುಕೊಳ್ಳುವಂತೆ ನಿರ್ದಾಕ್ಷಿಣ್ಯವಾಗಿ ಎಚ್ಚರಿಕೆ ನೀಡಿ ಆತನನ್ನು ಬಿಡುಗಡೆ ಮಾಡುತ್ತೀರಿ. ಬಂಧನದಲ್ಲಿ ಕಳೆದ 2 ದಿನಗಳು ಆತನಿಗೆ ಬಲವಾದ ಆಘಾತ ನೀಡಬೇಕೆಂದಿದ್ದ ನಿಮ್ಮ ದೇಹವನ್ನು ಈಗಾಗಲೇ ಈಡೇರಿಸುತ್ತದೆ ಅಂತ ಕೇಳಿದರೆ ಏನು ಮಾಡಬೇಕು ಅಂದರೆ ಆನ್ಸರ್, ಇದಕ್ಕೆ ಕಾನೂನನ್ನು ಕೈಗೆತ್ತಿಕೊಂಡವರು ಯಾರೇ ಆಗಿರಲಿ ಅವರ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳುತ್ತೀರಿ ಅಂತೇಳಿ. ನೇಮಕ ಮಾಡೋದು ಅದಕ್ಕೋಸ್ಕರ, ಅದನ್ನು ಬಿಟ್ಟು ಬೇರೆ ಮಾಡೋದಕ್ಕೆ ಬರೋದಲ್ಲಿ ನೋ ಎಕ್ಸ್ಕ್ಯೂಸಸ್. 92ನೇ ಪ್ರಶ್ನೆ, ಮಾದಕ ದ್ರವ್ಯ ನಿಯಂತ್ರಣದ ಒಬ್ಬ ತನಿಖಾಧಿಕಾರಿಯಾಗಿ ನೀವು ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ಮಾಡುತ್ತಿದ್ದ ಒಬ್ಬ ವೃದ್ಧೆಯನ್ನು ಬಂಧಿಸಿದ್ದೀರಿ. ಆಕೆ ತಾನು ತಪ್ಪಿತಸ್ಥಳೆಂದು ಒಪ್ಪಿಕೊಳ್ಳುತ್ತಾಳೆ. ತನಗೆ ಕರುಣೆ ತೋರಬೇಕು, ತಾನೇನು ಇದನ್ನು ಬಳಸುವುದಿಲ್ಲ. ಆದರೆ ತನ್ನ ಮಗ ತೀರಿಸಲಾದಷ್ಟು ಸಾಲ ಮಾಡಿಕೊಂಡಿದ್ದು ಈ ವೇಳೆ ಕೆಲಸವನ್ನು ಮಾಡದೆ ಬೇರೆ ದಾರಿಯೇ ಇಲ್ಲದಂತಾಗಿರುವುದರಿಂದ ಈಗ ಮಾಡಿದ್ದೇನೆ ಎಂದು ಬೇಡಿಕೊಳ್ಳುತ್ತಾಳೆ. ನೀವು ಈ ಬಗ್ಗೆ ಇನ್ನಷ್ಟು ತನಿಖೆ ಮಾಡಿದಾಗ ಆಕೆ ಹೇಳಿ ಸತ್ಯ ಸತ್ಯ ಆಕೆ ಹೇಳಿದ್ದು ಸತ್ಯ ಎಂದು ತಿಳಿಯುತ್ತದೆ. ಆಗ ನೀವು ಅಂತ ಕೇಳಿದರೆ ಕಠಿಣವಾದ ಎಚ್ಚರಿಕೆ ನೀಡಿ ಆಕೆಯನ್ನು ಬಿಟ್ಟು ಬಿಡುತ್ತೀರಿ. ಆಕೆಯಿಂದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡು ಕಠಿಣವಾದ ಎಚ್ಚರಿಕೆ ನೀಡಿ ಆಕೆಯನ್ನು ಮುಕ್ತಗೊಳಿಸುತ್ತೀರಿ. ಮಹಿಳೆಯನ್ನು ಬಂಧಿಸುತ್ತೀರಿ ಮತ್ತು ಆಕೆ ಯಾವ ಮಾದಕ ವಸ್ತುಗಳ ಸರಣಿಯ ಭಾಗವಾಗಿದ್ದಾಳೋ ಅದನ್ನೇ ಕಂಡುಹಿಡಿದು ಇನ್ನೂ ದೊಡ್ಡ ಅಪರಾಧಿಗಳ ಬೆನ್ನು ಹತ್ತಲು ಸಾಧ್ಯವಾಗುವಂತೆ ಆಕೆ ವಿಚಾರಣೆ ನಡೆಸುತ್ತೀರಿ. ಮಹಿಳೆಯನ್ನು ಬಂಧಿಸುತ್ತೀರಿ ಮತ್ತು ಆಕೆಯ ಹಿಂದಿನ ಚಲನವಲನಗಳ ದಾಖಲೆಗಳ ವಿರೋಧದೊಂದಿಗೆ ಆಕೆಯ ಪ್ರಕರಣವನ್ನು ನಿಮ್ಮ ಮೇಲಿನವರ ವಶಕ್ಕೆ ತೋಪಿಸುತ್ತೀರಿ. ಓಕೆ, ಇದಕ್ಕೆ ನೀವು ಮಾಡಬೇಕಾದದ್ದು ಮಹಿಳೆಯನ್ನು ಬಂಧಿಸುತ್ತೀರಿ. ಆಕೆ ಯಾವಾಗ ಯಾವ ಮಾದಕ ವಸ್ತುಗಳ ಸರಣಿಯ ಭಾಗವಾಗಿದ್ದಾಳೋ ಅದನ್ನೇ ಕಂಡುಹಿಡಿದು ಇನ್ನೂ ದೊಡ್ಡ ಅಪರಾಧಿಗಳ ಬೆನ್ನು ಹತ್ತಲು ಸಾಧ್ಯವಾಗುವಂತೆ ಆಕೆಯ ವಿಚಾರಣೆ ನಡೆಸುತ್ತೀರಿ. ಓಕೆ, ಆಪ್ಷನ್ 3. ಈಗ 93ನೇ ಪ್ರಶ್ನೆ ನೋಡೋಣ. ನೀವು ಒಂದು ಕಚೇರಿಯ ಮುಖ್ಯಸ್ಥರಾಗಿದ್ದು ನಿಮ್ಮ ಹಿರಿಯ ಉದ್ಯೋಗಿಯೊಬ್ಬ ಮೈಗಳನಾಗಿರುತ್ತಾನೆ. ಆತನ ಹಾಜರಾತಿಯು ಕ್ರಮಬದ್ಧವಾಗಿರುತ್ತಾನೆ. ಆತ ಕಚೇರಿಗೆ ತಡವಾಗಿ ಬರುತ್ತಾನೆ ಮತ್ತು ಆತನ ಕೆಲಸಗಳ ನಿರ್ವಹಣೆಯು ನಿಗದಿತ ಮಟ್ಟಕ್ಕಿಂತ ಕಳಪೆಯಾಗಿರುತ್ತದೆ. ಈ ಬಗ್ಗೆ ತನಿಖೆ ನಡೆಸಿದಾಗ ನೀವು ಈ ಹುದ್ದೆಗೆ ಬರುವ ಮೊದಲು ಆತ ಕಚೇರಿಯ ಮುಖ್ಯಸ್ಥನಾಗುವ ಆಕಾಂಕ್ಷೆ ಹೊಂದಿದ್ದ. ಆದ್ದರಿಂದ ಆತ ನಿಮ್ಮೊಂದಿಗೆ ಅಸಹಕಾರ ಮನೋಭಾವ ಹೊಂದಿದ್ದಾನೆ ಎಂದು ತಿಳಿದುಬರುತ್ತದೆ. ಆಗ ನೀವು ಏನು ಮಾಡ್ತೀರಿ ಅಂತ ಕೇಳಿದರೆ, ಕಠಿಣವಾದ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಮತ್ತು ಸಂಸ್ಥೆ ವಿರುದ್ಧದ ಚಟುವಟಿಕೆಗಳಿಗಾಗಿ ಆತನನ್ನು ಅಮಾನತ್ತು ಮಾಡುವಂತೆ ಶಿಫಾರಸು ಮಾಡ್ತೀರಿ. ಆತನೊಂದಿಗೆ ಕುಳಿತು ಆತ ಮಾಡುತ್ತಿರುವುದು ಸರಿಯೇ ಎಂದು ಯೋಚಿಸುವಂತೆ ಮಾಡುತ್ತೀರಿ ಮತ್ತು ಆತ ತನಗಾದ ನೋವಿನಿಂದ ಹೊರಬರಲು ಸಹಾಯವಾಗುವಂತೆ ಆತನೊಂದಿಗೆ ರಚನಾತ್ಮಕ ಮೌಲ್ಯದಲ್ಲಿ ಮಾತುಕತೆ ನಡೆಸುತ್ತೀರಿ. ಆತನನ್ನು ದಕ್ಷಿಣವೇ ಇಲಾಖೆಯಿಂದ ವರ್ಗಾವಣೆ ಮಾಡುವಂತೆ ಶಿಫಾರಸು ಮಾಡ್ತೀರಿ. ನಿಮ್ಮ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಆತನಿಗೆ ಹೇಳುತ್ತೀರಿ ಮತ್ತು ನಿಮ್ಮನ್ನೇ ಹುದ್ದೆಯಿಂದ ವರ್ಗಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತೀರಿ. ಯಾಕೆಂದರೆ ಆತ ಹಿರಿಯರಾಗುವುದರಿಂದ ನಿಮಗಿಂತ ಆತನ ಈ ಹುದ್ದೆಗೆ ಅರ್ಹ ಎಂದು ನೀವು ಭಾವಿಸುತ್ತೀರಿ ಅಂತೇಳಿ. ನೀವೇ ನೋಡ್ಕೊಂಡಾಗ ಆತನಿಗೆ ಆಪ್ಷನ್ 2, ಆತನಿಗೆ ಕುಳಿತು ಆತ ಮಾಡುತ್ತಿರುವುದು ಸರಿಯೇ ಎಂದು ಯೋಚಿಸುವಂತೆ ಮಾಡುತ್ತೀರಿ ಮತ್ತು ಆತ ತನಗಾದ ನೋವಿನಿಂದ ಹೊರಬರಲು ಸಹಾಯವಾಗುವಂತೆ ಆತನೊಂದಿಗೆ ರಚನಾತ್ಮಕ ಉದ್ಯಾನದಲ್ಲಿ ಮಾತುಕತೆ ನಡೆಸುತ್ತೀರಿ ಅಂತೇಳಿ. ಓಕೆ, ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಪೈ ರೇಖಾಕೃತಿಯ ಬೆಂಗಳೂರು ನಗರದಲ್ಲಿ ಒಂದು ಮನೆಯನ್ನು ಕಟ್ಟಿಸುವುದಕ್ಕಾಗಿ ವಿವಿಧ ಬಾಪ್ಸುಗಳಿಗೆ ಆದ ವೆಚ್ಚಕ್ಕೆ ಸಂಬಂಧಿಸಿದೆ ಅಂತೇಳಿ. ನಿರ್ಮಾಣಕ್ಕೆ ತಗಲಿದ ಒಟ್ಟು ವೆಚ್ಚ 72 ಲಕ್ಷ. ನೋಡಿ ಎಷ್ಟು ಪರ್ಸೆಂಟ್ ಅಂತೇಳಿ, ಸಿಮೆಂಟು, ಉಕ್ಕು, ಇಟ್ಟಿಗೆ ಮತ್ತು ಕಲ್ಲುಗಳು, ಕಟ್ಟಿಗೆ, ಹಾಳು, ಇತರೆ. ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಆದ ವೆಚ್ಚಕ್ಕೆ ಹೋಲಿಸಿದರೆ ಸಿಮೆಂಟಿಗಾಗಿ ಶೇಕಡ ಎಷ್ಟು ಹೆಚ್ಚಿನ ಮೊತ್ತವನ್ನು ವ್ಯಯಿಸಲಾಗಿದೆ? ಓಕೆ, ಇದನ್ನು ನೋಡ್ಕೊಳ್ಳಿ ಎಷ್ಟು ಪರ್ಸೆಂಟ್ ಅಂತೇಳಿ. ನೀವು ಆನ್ಸರ್ನ ಹೇಳ್ತೇನೆ, 80.5%. ಆಪ್ಷನ್ 4. ಓಕೆ, 95ನೇ ಪ್ರಶ್ನೆ, ಈ ಕೆಳಗಿನ ದತ್ತಾಂಶವು 40 ವಿದ್ಯಾರ್ಥಿಗಳ ಒಂದು ಸಮೂಹ ಮಾದರಿಯ ಅನುಭವದ ಅಂಕಿಗಳನ್ನು ತಿಳಿಸುತ್ತದೆ. ಅಧಿಕ ಅಂಕಿ ಧನಾತ್ಮಕ ಮನೋಭಾವವನ್ನು ಸೂಚಿಸುತ್ತದೆ, ಕಡಿಮೆ ಅಂಕಿ ನಕಾರಾತ್ಮಕ ಮನೋಭಾವವನ್ನು ಸೂಚಿಸುತ್ತದೆ. ಓಕೆ, ನೋಡ್ಕೊಳ್ಳಿ. ಈ ಕೆಳಗಿನ ಯಾವ ವಿತರಣೆಯು ಈ ದತ್ತಾಂಶಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ? ಈ ಆ ಗುಂಪು ಸಾಮಾನ್ಯವಾದ ಧನಾತ್ಮಕ ಮನೋಭಾವವನ್ನು ಹೊಂದಿದೆ. ಆಪ್ಷನ್ 1.
96ನೇ ಪ್ರಶ್ನೆ. 2010 ಮತ್ತು 2011ನೇ ಸಾಲಿನಲ್ಲಿ ಮಹಿಳೆಯರ ವಿರುದ್ಧ ನಡೆದ ಅಪರಾಧಗಳ ಒಂದು ಗ್ರಾಫ್ ಅನ್ನು ಕೆಳಗೆ ನೀಡಲಾಗಿದೆ. ಯಾವ ನಿರ್ದಿಷ್ಟ ಅಪರಾಧಕ್ಕೆ ಸಂಬಂಧಿಸಿದಂತೆ ಶೇಕಡಾವಾರು ಹೆಚ್ಚಳವು ಗರಿಷ್ಠವಾಗಿದ್ದಿತು ಎಂಬುದನ್ನು ತಿಳಿಸಿ ಅಂತ ಕೇಳಿದರೆ ಗ್ರಾಫ್ ಅನಲೈಸ್ ಮಾಡಿ. ಡಬಲ್ ಬಾರ್ ಗ್ರಾಫ್ ಇದು, ವೈಟ್ ಇರೋದು 2010 ಬ್ಲ್ಯಾಕ್ ಅಲ್ಲಿ ಕೊಟ್ಟಿರೋದು, ಶೇಡ್ ಮಾಡೋದು 2011. ನೋಡ್ಕೊಳ್ಳಿ, ಮಾನಭಂಗ, ಹಲ್ಲೆ, ಕೊಲೆ, ವರದಕ್ಷಿಣೆ, ಸಾವು. ಉತ್ತರ ಹೇಳ್ಬಿಡ್ತಾನೆ, ವರದಕ್ಷಿಣೆ, ಸಾವು. 97ನೇ ಪ್ರಶ್ನೆ, ಪಿ ಯು ಕ್ಯೂ ಆರ್ ಎಸ್ಗಳ ಸರಾಸರಿ ವಯಸ್ಸು 30 ವರ್ಷ, ಆರ್ನ ವಯಸ್ಸೆಷ್ಟು? ಆರ್ನ ವಯಸ್ಸೆಷ್ಟು ಅಂತ ಕೇಳಿದರೆ ಪಿ ಮತ್ತು ಆರ್ಗಳ ವಯಸ್ಸಿನ ಮೊತ್ತ 60 ವರ್ಷ, ಆರ್ಗಿಂತ ಎಸ್ 10 ವರ್ಷ ಚಿಕ್ಕವನು. ಇದನ್ನೆಲ್ಲ ಗಮನಿಸಿ ಆನ್ಸರ್ ಮಾಡಿ. ಮೇಲಿನ ಯಾವ ವಿವರಗಳು ಸರಿಯಾಗಿವೆ ಅಂತ ಕೇಳಿದರೆ ಪ್ರಶ್ನೆಗೆ ಉತ್ತರಿಸಲು ಒಂದು ವಿವರಣೆ ಮತ್ತು ಸೆಕೆಂಡ್ ವಿವರಣೆಯಲ್ಲಿ ಕೊಟ್ಟಿರುವ ದತ್ತಾಂಶವು ಸಾಕಾಗುವುದಿಲ್ಲ. ಆಪ್ಷನ್ 4. 98ನೇ ಪ್ರಶ್ನೆ, ಒಂದು ಪ್ರದೇಶದಲ್ಲಿ ನೆಲೆಸಿರುವ 125 ಕುಟುಂಬಗಳ ಮಾಸಿಕ ವರಮಾನಗಳಿಗೆ ಈ ದತ್ತಾಂಶ ಸಂಬಂಧಿಸಿದೆ. 2013 ನೋಡ್ಕೊಳ್ಳಿ, 1999ಗಳಿಗಿಂತ ಹೆಚ್ಚು ಗಳಿಸುವ ಕುಟುಂಬಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ 52%. ಆಪ್ಷನ್ 2. 99 ಮತ್ತು 100 ಪ್ರಶ್ನೆಗಳಿಗೆ, ಒಂದು ಗ್ರಾಮ ಪಂಚಾಯತಿಯ 2007-2008ರಲ್ಲಿ 8ನೇ ಸಾಲಿನಲ್ಲಿ ಸಾಲಿನ ವರದಿಯಲ್ಲಿ ಈ ಕೆಳಕಂಡಂತೆ ಪ್ರವರ್ಗ ಆಧಾರಿತ ಜನಸಂಖ್ಯೆ ಪ್ರತಿನಿಧಿತ್ವವನ್ನು ಪ್ರಕಟಿಸಿದೆ. ನೋಡಿ, ವೈಟಲ್ ಕೊಡ್ತಕ್ಕಂಥದ್ದು ಪುರುಷರು, ಶೇಡ್ ಮಾಡಿರ್ತಕ್ಕಂಥದ್ದು ಮಹಿಳೆಯರದು. ನೋಡ್ಕೊಳ್ಳಿ, ಮೇಲ್ಕಂಡ ಮಾಹಿತಿಯನ್ನು ಆಧರಿಸಿ ಕೆಳಕಂಡ ಪ್ರಶ್ನೆಗಳನ್ನು ಉತ್ತರಿಸಿ. ನೋಡ್ಕೊಳ್ಳಿ, ಎಂಬತ್ತೊಂಬತ್ತೊಂಬತ್ತನೇ ಪ್ರಶ್ನೆ, ಸಾಮಾನ್ಯ ಪ್ರವರ್ಗವನ್ನು ಹೊರತುಪಡಿಸಿ 1:1 ಲಿಂಗ ಅನುಪಾತವಿರತಕ್ಕಂಥ ಏಕೈಕ ಇತರ ಪ್ರವರ್ಗಗಳು ಯಾವುವು? ಸೆಕೆಂಡ್ ಬಿ ಅಂಡ್ ಥರ್ಡ್ ಎ. ಆಪ್ಷನ್ 3. 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಪುರುಷ ಮತ್ತು ಮಹಿಳಾ ಜನಸಂಖ್ಯೆಯ ನಡುವೆ ಪ್ರತಿ ಹೆಚ್ಚಿನ ವ್ಯತ್ಯಾಸವನ್ನು ಹೊಂದಿರತಕ್ಕಂಥ ಪ್ರವರ್ಗಗಳು ಯಾವುದು? ಸೆಕೆಂಡ್ ಎ ಅಂಡ್ ಥರ್ಡ್ ಬಿ. ಕೇಳಿಯೇ, 100 ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ಈಗ ನಿಮಗೊಂದು ಐಡಿಯಾ ಬಂದಿದೆ ಯಾವ ರೀತಿ ಕ್ವಶನ್ಸ್ ಪೇಪರ್ 2 ಹೇಗೆ ಬರ್ತದೆ ಅಂತೇಳಿ. ಪ್ರತಿಯೊಂದು ಕ್ವಶನ್ನು 2009 ಅಂದ 10 ಪ್ರತಿಯೊಂದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೇನೆ. ನೀವು ಕೆಲವರ ಲಿಂಕನ್ನು ಕೊಟ್ಟಿರ್ತಾನೆ, ನೀವು ಹೋಗಿ ನೋಡ್ಕೋಬಹುದು, ನಿಮಗೊಂದು ಐಡಿಯಾ ಬರ್ತದೆ. ಮತ್ತು SDA, FDA, PSA ಪೇಪರ್ಗಳನ್ನು ಕೂಡ ನಾನು ನಿಮಗೆ ಆನ್ಸರ್ ಕೀಗಳನ್ನು ಒಂದು ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೇನೆ. ನೀವು ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರೆ ನಿಮಗೆ ಈಸಿ ಬೇರೆ ಬೇರೆ ಐಡಿಯಾಗಳು ಬರ್ತದೆ. ಯಾವ್ದಾದ್ರು ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಓದೋದಾದರೆ ಓಕೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್.